शुभदो वंदे भगवंतो पुनः पुनः श्रीमच्छंगर भगवत पूज्यवाद सद्गुरुभ्यो नमः वंदेदम नचिदानंदम यदिवर्यम महामतिम वेद वेदांत धारक्यम सद्गुरुम प्रणतोऽस्म्यहम् सदाहं संप्रदायज्ञं संयमीन्द्रं सदाश्रयं सद्गुरुं नचिदानंदं सदाचारं समाश्रये श्री श्री नचिदानंदेन्द्र सरस्वती महासद्गुरुभ्यो नमः अधीहि प्रभो ब्रह्मा मंगल्यम् उच्यते उच्यते किं पूर्वोक्त किं पूर्वोक्त उपनिषच्छेषतया उपनिषच्छेषतया तत्सहकारि साधनांतरापेक्षा सहकारि साधनांतरापेक्षा अथ निरपेक्षैव निरपेक्षैव प्रश्ने माडोन अभिप्राय एनु अंत केळिदरु वाह कोट हेंगे अंटे देवस्थानतरनान्न ब्रह्म विद्येगे उपनिषत्तु अंत हेसरु ब्रह्म विद्य उपनिषत्तिगे शेष अंद्र अंग ಉಪನಿಷತ್ತಿಗೆ ಅಂಗವಾಗಿ ಸಹಕಾರಿ ಸಾಧನ ಅಂತಾರೆ. ಇಲ್ಲಿ ಸಹಕಾರಿ ಸಾಧನ ಅನ್ನೋ ಶಬ್ದಕ್ಕೆ ಮನಸ್ಸಿನಲ್ಲಿ ಪ್ರತಿನಿತ್ಯವೂ ಇರಬೇಕಾದಂತಹದ್ದು ಪುಸ್ತಕನ ಪರವಾಗಿಲ್ಲ. ಸಾಧನ ಅಂತ ಯಾಕೆ ಹೇಳಿದ್ರು ಅಂದ್ರೆ ಪಾಠ ಆದ್ಮೇಲೂ ಮನಸ್ಸಿನಲ್ಲಿ ಈ ಸಾಧನಗಳು ಇರಬೇಕು. ಸತ್ಯ, ಶಮದಮ, ಅಕ್ರೋಧ, ಕುಸಿ ಅದೆಲ್ಲ ಆಮೇಲೆ ಇರಬೇಕು. ಆದ್ರೆ ಸಹಕಾರಿ ಸಾಧನ ಅನ್ನೋದು ಅಂತಃಕರಣವನ್ನ ಸಮಾಧಾನವಾಗಿ ನಿರ್ಮಲವಾಗಿಡುವಂತಹ ಸಾಧನಗಳು, ಅದನ್ನ ಹೇಳಬೇಕಾಗಿದೆ. ಇದು ಶ್ರವಣಾದಿಗಳು ಸಾಕ್ಷಾತ್ ಸಾಧನ ಆಯಿತು. ಇನ್ನು ಕರ್ಮಯೋಗ ಎಲ್ಲ ಪರಂಪರಾ ಸಾಧನ, ಪ್ರಸಿದ್ಧಾರ್ಥವೇ. ಆದ್ದರಿಂದ ಸಹಕಾರಿ ಸಾಧನ ಅನ್ನೋದನ್ನ ಭಾಷ್ಯಕಾರರು ಅದರ ಅಪೇಕ್ಷೆ ಇದೆಯೋ ಅಥವಾ ಏನು ಅಪೇಕ್ಷೆ ಇಲ್ವೋ ಉಪನಿಷತ್ತಿಗೆ ಅಂತ ಕೇಳಿದಾಗ ಅಪೇಕ್ಷಿತ ವಿಷಯಾಂ ಉಪನಿಷದಂ ಬ್ರೂಹಿ. ಆ ಬ್ರಹ್ಮಜ್ಞಾನಕ್ಕೆ ಅಪೇಕ್ಷೆ ಇದೆ ಅಂದ್ರೆ ಅಪೇಕ್ಷಿತ ವಿಷಯವಾದ ಅಂದ್ರೆ ಅದಕ್ಕೆ ಏನ್ ಬೇಕೋ ಆ ಉಪನಿಷತ್ ಬ್ರಹ್ಮಜ್ಞಾನಕ್ಕೆ ಏನ್ ಬೇಕೋ ಆ ಸಾಧನಗಳನ್ನು ಹೇಳಿ. ಅಥ ನಿರಪೇಕ್ಷಾಚೇತ್ ಏನು ಬೇಡ, ಜ್ಞಾನ ಆದ್ರೆ ತತ್ವಜ್ಞಾನ ಆದ್ರೆ ಮುಗಿಯಿತು, ಏನ್ ಅಪೇಕ್ಷೆ ಇಲ್ಲ, ಶ್ರವಣ ಮನನಾದಿಗಳನ್ನು ಮಾಡಿದ್ರೆ ಆಯ್ತು ಅಂತಂದ್ರೆ ಅವಧಾರಯ ಪಿಪ್ಪಲಾದವತ್ ಆತಃ ಪರಮಸ್ತಿ ಇತಿ ಆಯ್ತು. ಪಿಪ್ಪಲಾದ್ರೆ ಹೇಳಿದಾಗ ಇದಕ್ಕಿಂತ ಬೇರೆ ಏನು ಇಲ್ಲ ಅಂತ ಒತ್ತಿ ಹೇಳಿಬಿಡಿ. ಅಂದ್ರೆ ಪಿಪ್ಪಲಾದ್ರು ಕೊನೆಯಲ್ಲೇ ಆರು ಜನ ಪ್ರಶ್ನೆ ಮಾಡ್ತಾರಲ್ಲ, ಆ ಆರು ಪ್ರಶ್ನೋಪನಿಷತ್ನಲ್ಲಿ ಆ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಆಯ್ತಪ್ಪ ಇದಕ್ಕಿಂತ ಬೇರೆ ಇನ್ನೇನಿಲ್ಲ, ಇದು ಬ್ರಹ್ಮಜ್ಞಾನವೇ ಕೊನೆಯದು ಅಂತ ಹೇಳಿದ್ದಾರೆ, ಹಾಗೆ ಹೇಳಿಬಿಡಿ ಅಂತ ಹೇಳಿದ್ರು. ಇಲ್ಲಿ ಬ್ರಹ್ಮಜ್ಞಾನ ಫಲ ಕೊಡೋಕೆ ಏನು ಬೇಕಿಲ್ಲ, ಅದು ಕರೆಕ್ಟು. ಪಿಪ್ಪಲಾದ್ರೆ ಹೇಳಿದೆ ಸರಿ, ಆದರೆ ಬ್ರಹ್ಮಜ್ಞಾನಕ್ಕೆ ಹೋಗೋ ಮೊದಲು ಸಾಧನ ಬೇಕ್ತಾನೆ. ಆದ್ರಿಂದ ಏವಂ ಅಭಿಪ್ರಾಯೇ ಏತದ್ ಉಪಪನ್ನಂ ಆಚಾರ್ಯಸ್ಯ ಅವಧಾರಣ ವಚನಂ ಉಕ್ತಾತೇ ಉಪನಿಷತ್ ಇತಿ. ಹೀಗೆ ಎರಡು ಅಭಿಪ್ರಾಯ ಇದೆ. ಬ್ರಹ್ಮಜ್ಞಾನವಾದ ಮೇಲೆ ಮತ್ತೇನು ಬೇಕಿಲ್ಲ ಅಂತ ಪಿಪ್ಪಲಾದ್ರೆ ಹೇಳಿದ್ದಾರೆ, ಇಲ್ಲ ಏನೋ ಸಾಧನಗಳು ಬೇಕು ಅಂತ. ಯಾವುದು ಸರಿ ಎರಡರಲ್ಲಿ ಅಂತ ಕೇಳಬೇಕಾಯ್ತಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು ಬ್ರಹ್ಮಜ್ಞಾನ ಒಂದೇ ಸಾಕು ಫಲ ಕೊಡೋಕೆ. ಆಗಲ್ಲ ಬ್ರಹ್ಮಜ್ಞಾನ ಅಂದ್ರೆ ಆವಾಗ ಬೇಕಾಗತ್ತೆ. ಬ್ರಹ್ಮಜ್ಞಾನದ ದಾರಿಯಲ್ಲಿದ್ದವನಿಗೆ ಸಾಧನವೇ ಹೊರತು ಜ್ಞಾನವಾದ ಮೇಲೆ ಇಲ್ಲ. ಈಗ ಅದನ್ನು ಮತ್ತೆ ಪ್ರಶ್ನೆ ಮುಕ್ಷು ಅದು ಏನ್ ಮಾಡ್ತಾರೆ ಅಂದ್ರೆ ಜ್ಞಾನನಿಷ್ಠ ಅನ್ನೋ ಪದವನ್ನ ಜ್ಞಾನವಾದ ಮೇಲೂ ಜ್ಞಾನಕ್ಕೋಸ್ಕರ ಇರೋನು ಇಬ್ರು ಜ್ಞಾನನಿಷ್ಠರೇ. ಫುಲ್ ಟೈಮ್ ಜ್ಞಾನಕ್ಕೋಸ್ಕರ ಕೊಟ್ಟರು ಜ್ಞಾನನಿಷ್ಠ, ಜ್ಞಾನವಾದ ಮೇಲೆ ಅದರಲ್ಲೇ ಮುಳುಗಿರ್ತಾರಲ್ಲ ಅವನು ಜ್ಞಾನನಿಷ್ಠ, ಜ್ಞಾನಿ ಆದ ಮೇಲೆ ಹೌದು ಅದರಲ್ಲೇ ಇರ್ತಾನೆ, ಅದೇ ಆನಂದ ಪಡ್ತಾ ಇರ್ತಾನೆ ಅವನು ಜ್ಞಾನನಿಷ್ಠ. ಈಗ ಎರಡರ್ಥದಲ್ಲಿ ಜ್ಞಾನನಿಷ್ಠ ಇರೋದ್ರಿಂದ ಈ ಬ್ರಹ್ಮಜ್ಞಾನಕ್ಕೆ ಮತ್ತೊಂದು ಬೇಕೋ ಬೇಡವೋ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಕ್ಕೆ ಫಲ ಕೊಡೋಕೆ ಮತ್ತೊಂದು ಬೇಕಿಲ್ಲ, ಆದ್ರೆ ಬ್ರಹ್ಮಜ್ಞಾನವಾಗ್ತಾ ಇರೋ ದಾರಿಯಲ್ಲಿ ಇದ್ರೆ ಬೇಕಾಗುತ್ತೆ. ಆಗ ಮುಂಚೆ ಬೇಕು, ಆ ಮುಂಚೆ ಅಂದ್ರೆ ಇದು ಬ್ರಹ್ಮಜ್ಞಾನವನ್ನ ವಿಚಾರ ಮಾಡೋ ಟೈಮ್ ಅಲ್ಲದೆ ಉಳಿದ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಸಹಕಾರಿ ಸಾಧನ ಬೇಕು. ಇಲ್ಲಿ ಹೋದ್ರೆ ಸಿಟ್ ಮಾಡಿಕೊಂಡು ಈ ಬೇರೆ ದುರಾಚಾರಿ ಆದ್ರೆ ಏನ್ ಶ್ರವಣ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಒಳಗಡೆ ಉದ್ದೇಶವೇ ಬೇರೆ ತರ ಇರುತ್ತೆ. ನನಗೆ ಬಹಳ ದುಃಖವಾಯ್ತು ಅಂದ್ರೆ ಆ ಇವರಿದ್ರಲ್ಲ ಬ್ರಹ್ಮಾನಂದೇಂದ್ರ ಸರಸ್ವತಿಗಳು ಅದೇ ವಿಠಲ ವಿಠಲಾಪುರದ ಕೇಶವಮೂರ್ತಿಗಳು ನಾನಿದ್ದಾಗಲೇ ಇದ್ರು. ಅಷ್ಟು ದಿವಸ ಇದ್ರು ನನಗ ಬೈತಿದ್ದಷ್ಟೇ ಅಲ್ಲ, ನಾನು ಇವ್ರ ಹತ್ರ ಆ ಯೋಗದ ಪವಾಡ ನೋಡೋಣ ಅಂತ ಕೇಳೋಣ ಅಂತ ಬಂದಿದ್ದೆ, ಏನಿಲ್ಲ ಅವರಲ್ಲಿ ಅಂತ ಬೈದ್ ಬಿಟ್ಟಿದ್ದಾರೆ. ನಾನು ಹೇಳಿದೆ ಅಷ್ಟು ನನಗೆ ಅದೇನಿಲ್ಲ, ನಾನು ಒಳ್ಳೆ ಕೋಗಿಲೆ ಅಂತ ಕಂಠ ಆಯ್ತು,
ಆ ಕಂಠದಲ್ಲಿ ನೀತಿ ಹತ್ತಿದೆ ಅದನ್ನು ಹೆಂಗಸರು ಹೇಳಿಸ್ಕೊಳ್ತಾ ಇದ್ರು ಸ್ವಾಮಿಗಳು ಅದನ್ನ ಹೆಲ್ಪ್ ಮಾಡಿದ್ರು ಅಷ್ಟಮೇಲೆ ಹೆಂಗಸರಿಂದ ಹೊರಗೆ ನೀವು ಪ್ರಸಂಗ ಸನ್ಯಾಸ ಕೊಡೋಕ್ ಮುಂಚೆ ಅದು ಸನ್ಯಾಸ ಕೊಡೋಕ್ ಮುಂಚೆ ಆ ಗುರುಗಳು ಹಾಗೆ ಹೇಳಿಲ್ಲ ಸನ್ಯಾಸ ಕೊಡೋಕ್ ಮುಂಚೆ ನೀನು ಸಂಗೀತ ಹೆಂಗಸರು ಹೇಳ್ಕೊಳ್ತಾ ಇದ್ರೆ ಸನ್ಯಾಸ ನಾನು ಕೊಡೋಲ್ಲ ಸರಿ ಇದೆ ಆಮೇಲೆ ಮಾಡ್ತಿದ್ದಂತೆ ಸ್ವಾಮಿಗಳು ಸನ್ಯಾಸ ಆದ್ಮೇಲೆ ಅದು ಅವರಿಗೆ ಲೌಕಿಕವಾದ ಕೀರ್ತಿ ಅಧಿಕಾರ ಅದಿಷ್ಟ ಇದೆ ಶರೀರ ಬಿಟ್ರು ಅಂತ ಗೊತ್ತಾಯ್ತಾನ ಬಿಟ್ಟು ಬಹಳ ವರ್ಷ ಆಯ್ತು ನಮ್ಮ ಇವರಿಗೆ ಗೊತ್ತು ಯಾರಿಗೆ ಗೊತ್ತಾ ಮಲ್ನಾಡಲ್ಲಿದ್ರು ನಮ್ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಚಂದ್ರಮೌಳಿ ರಾಯದುರ್ಗ ಅವ್ರು ಬಹಳ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅವರು ಪರವಾಗಿಲ್ಲ ಹೀಗೆ ಎರಡು ಪ್ರಶ್ನೆಯನ್ನು ಇಟ್ಕೊಂಡು ಅದಕ್ಕೆ ಉತ್ತರ ಹೇಳ್ಬೇಕು ನಾನು ನಾಮಧಾರಣ ಯಥೋ ಅನ್ಯದ್ ವಕ್ತವ್ಯ ತಸ್ಯೈ ತಪೋ ದಮಃ ಇತ್ಯಾದಿ ಉಕ್ತಾತೆ ಉಪನಿಷತ್ತು ಅನ್ನೋದು ಅವಧಾರಣ ಸಾಕು ಇಷ್ಟೇ ಅಂತ ಹೇಳಿ ಮಾಡಿದ್ದಾರೆ ಅಂತ ಅಲ್ಲ ಸ್ವಾಮಿ ಮುಂದಕ್ಕೆ ಹೇಳ್ತಾ ಇದ್ದಾರೆ ನೀವು ಅವಧಾರಣ ಅಂತೀರಲ್ಲ ಈ ವಾಕ್ಯ ಮುಂದಿನ ವಾಕ್ಯದಲ್ಲಿ ತಸ್ಯೈ ತಪೋ ದಮಃ ಅಂತ ಇತ್ಯಾದಿ ಆ ಉಪನಿಷತ್ತು ಅಂದ್ರೆ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನಕ್ಕೆ ತಪಸ್ಸು ದಮ ಶಮ ಪ್ರತಿಷ್ಠಾ ಸತ್ಯ ಆಯತನ ಇದೆಲ್ಲ ಇದೆಯಲ್ಲ ಇವುಗಳೇ ಪ್ರತಿಷ್ಠಾ ಸತ್ಯವೇ ಆಯತನ ಅಂತ ಇದೆಯಲ್ಲ ಆದ್ರೆ ಇದನ್ನ ಅವಧಾರಣ ಮಾಡಬೇಡಿ ಅಂದ್ರೆ ಸತ್ಯಂ ವಕ್ತವ್ಯ ಮುಚ್ಚತೆ ಆಚಾರ್ಯೇಣ ನಾತು ಉಕ್ತ ಉಪನಿಷತ್ ಶೇಷತೆಯ ತತ್ ಸಹಕಾರಿ ಸಾಧನಾಂತರಾಭಿಪ್ರಾಯೇಣ ನಿಜ ಮುಂದೆ ಹೇಳಿದ್ದಾರೆ ಭಾಷ್ಯ ಆಚಾರ್ಯರು ಮುಂದೆ ಏನು ಸಾಧನ ಹೇಳ್ಬೇಕು ಅದನ್ನ ಹೇಳಿರೋ ನಿಜ ಆದ್ರೆ ಬ್ರಹ್ಮಜ್ಞಾನ ಆದ್ಮೇಲೆ ಹೇಳಿದ್ದಲ್ಲ ಬ್ರಹ್ಮಜ್ಞಾನವು ತನ್ನ ಫಲವನ್ನು ಕೊಡೋಕ್ಕೋಸ್ಕರ ಹೇಳಿದ್ದಲ್ಲ ಬ್ರಹ್ಮಜ್ಞಾನ ಆದ್ಮೇಲೆ ಅದು ಮೋಕ್ಷ ಫಲ ಕೊಡೋದಕ್ಕೆ ಸಹಕಾರಿ ಸಾಧನಗಳು ಬೇಕು ಅಂತ ಹೇಳಲಿಲ್ಲ ಅದೇ ಹೇಳಿದ್ನಲ್ಲ ಶಮೋದಮ ಶಮದಮಾದಿಗಳು ಸಹಕಾರಿ ಸಾಧನ ಅಂದ್ರೆ ಜೊತೆಲಿ ಇರ್ಬೇಕು ಅಂತ ವಿಚಾರ ಮಾಡುವಾಗಲೂ ಇರಬೇಕು ಅದೆಲ್ಲ ಸಹಕಾರಿ ಸಾಧನ ಅಂತ ಮೂರು ಪರಂಪರಾ ಸಹಕಾರಿ ಸಾಕ್ಷಾತ್ ಸಾಕ್ಷಾತ್ ಧ್ಯಾನ ಯೋಗ ಇದೆ ಭಕ್ತಿ ಯೋಗ ಇದೆ ಒಟ್ಟು ಆರಾಧನೆ ಕರ್ಮಧಾರ ದೂರ ಅಂತ ದೂರದಿಂದ ಅಂತ ಗೃಹಸ್ಥನಾಯ್ತ ಮಾಡದ ಬ್ರಹ್ಮಚಾರ ಸಾಕ್ಷಾತ್ ಸಾಕಾಗಿ ಭಕ್ತಿ ಮೊದ್ಲಿಂದ ಕೊನೆವರು ಭಕ್ತಿ ಸ್ವತಂತ್ರ ಸಾಧನ ಅಲ್ಲ ಸ್ವತಂತ್ರ ಸಾಧನ ಅಲ್ಲ ಅಲ್ಲ ಸಾಧನವೂ ಹೌದು ಮೊದ್ಲಿನ ಕೊನೆವರೆಗೂ ಇದು ಅಲ್ಲಪ್ಪ ಭಕ್ತಿ ಅಭಿವೃದ್ಧಿ ಬೇಕೇ ಬೇಕು ಹಾಗಾಗಿ ಒಂದು ಸ್ಪೆಷಲ್ ಹೇಳ್ಕೊಂಡ್ರೆ ಭಕ್ತಿ ನೀವು ಉಪಾಸನೆ ಅಂತ ಹೇಳ್ತೀರ ಅಷ್ಟೇ ಸರಿ ಉಪಾಸನೆಯೂ ಸಹಕಾರಿ ಸಾಧನೆ ಪಂಚಧಾರ ಉಪಾಸನ ಇವ್ರು ಮೂರೇ ಹೇಳ್ತಾರೆ ನೀವು ಐದಾಗ ಹೇಳ್ತಿದ್ದೀರ ಅದೇ ಹೇಳಿರೋ ಅವರು ಇಲ್ಲಿ ಶ್ರವಣ ಸಾಧನ ಸಾಕ್ಷಾತ್ ಸಾಧನ ಅದ್ರ ಜೊತೆಯಲ್ಲಿ ಬೇಕಾದ ಶಬ್ದಮಾದಿಗಳು ಸಹಕಾರಿ ಸಾಧನ ಅಂತ ಅಂತರಂಗ ಸಾಧನ ಭಕ್ತಿ ಉಪಾಸನೆ ಪುರಾಣ ಭಾಷೆ ಭಕ್ತಿ ಅಂತೀವಿ ವೈದಿಕ ಭಾಷೆ ಉಪಾಸನೆ ಅಂತೀವಿ ಅದಕ್ಕೆ ಕರ್ಮಯೋಗ ಬಹಿರಂಗ ಸಾಧನ ಪುರುಷಪಾತ ಸಂಬಂಧ ಜಪೋಪಾಸನಾದಿಗಳು ಆರಾಧಕಾರಕ ಪರಂಪರೆ ಸೋಷಿಯಲ್ ವರ್ಕ್ ಭಗವದ್ಭಕ್ತಿ ವಿಭಾಗ ಕಿಂತು ಬ್ರಹ್ಮವಿದ್ಯಾ ಪ್ರಾಪ್ತಿ ಉಪಾಯಾಭಿಪ್ರಾಯೇಣ ಶೇಷ ಅಂದ್ರೆ ಬ್ರಹ್ಮವಿದ್ಯೆ ಜೊತೆಲೇ ಇರ್ಬೇಕು ಅಂತಲ್ಲ ಬ್ರಹ್ಮಜ್ಞಾನ ಜೊತೆಲಿ ಇವಳೆಲ್ಲ ಇರ್ಬೇಕು ಅಂತಲ್ಲ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಉಪಾಯವಾಗಿ ಇದನ್ನ ಮಾಡ್ಕೋಬೇಕು ಅಂತ ಹೇಳಿದೀವಿ ಹೊರತು ಬ್ರಹ್ಮಜ್ಞಾನವಾದ ಮೇಲೆ ಮೋಕ್ಷ ಫಲಕ್ಕೆ ಈ ಸಾಧನ ಇದ್ರೆ ಆಗತ್ತೆ ಅದೆಲ್ಲ ಹೇಳಲಿಲ್ಲ ವೇದೈ ತದಂಗೈಶ್ಚ ಸಹಪಾಠೇನ ಸಮೀಕರಣ ತಪ ಪ್ರಭೃತೀನಾ ಇಲ್ಲಿ ಕೊನೆಯಲ್ಲಿ ವೇದಾಹ ಸತ್ಯಮಾಯತ ನಮ್ಮಂತ ವೇದಗಳನ್ನ ಅದರ ಅಂಗಗಳನ್ನ ಎಲ್ಲವನ್ನೂ ಹೇಳಿರೋದ್ರಿಂದ ಅದೆಲ್ಲ ಆರಾಧನೆ ದೂರದಿಂದ ಉಪಕಾರಕ ವೇದಾಧ್ಯಯನ ಸಮೀಕರಣ ಸಮೀಕರಣ ಅಂದ್ರೆ ಸಮಯವಾಗಿ ಜೊತೆಯಲ್ಲಿ ಸಾಧನೆ ಹೇಳಿದ್ರಿಂದ ಅಂತ ಸಮವಾಗಿ ಮಾಡ ವೇದ ವೇದಾಧ್ಯಯನ ಹೌದು ವೇದಾಧ್ಯಯನ ಒಂದು ಕರ್ಮ ಅಲ್ವ ನಾವು ಒಬ್ಬನಿಗೆ ಆಶ್ರಮ ಕರ್ಮ ವರ್ಣಧರ್ಮ ಅಂತ ಇಟ್ಕೋಬಹುದು ಬ್ರಹ್ಮಚಾರಿ ಧರ್ಮ ಅಂತ ಇಟ್ಕೋಬಹುದು ಹೌದು ಅದೇನು ಆಶ್ಚರ್ಯ ಆ ವೇದಾನ್ ವಚನ ವಿವಿಧಿ ಶಾಂತಿ ಸ್ಪಷ್ಟವಾಗಿದೆ ಆರಾಧ ಅಂದ್ರೆ ದೂರ ಶ್ರವಣಾದಿಗಳನ್ನು ಶುರುವಾಗಿರೋಲ್ಲ ಮುಂಚೆನೆ ಮಾಡ್ತಾ ಇರ್ತಾನೆ ಅಂತೆ
ಶ್ರವಣಾದಿಗಳ ಮಾಡ್ತಾ ಇರುವಾಗಲೇ ಜೊತೆಯಲ್ಲಿದ್ದು ಸಹಕಾರಿ ಸಾಧನ ಆಗ್ಬಿಡುತ್ತೆ. ಶ್ರವಣಾದಿಗಳನ್ನ ಮಾಡೋ ಅಷ್ಟೊತ್ತಿಗೆ ವೇದಾಧ್ಯಯನಾದಿಗಳನ್ನೆಲ್ಲ ಪೂರ್ತಿ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ. ವೇದಗಳು ಶಿಕ್ಷಾದ್ಯಂಗಗಳು, ಮುಂದಿನ ವಾಕ್ಯ ಹೇಳ್ಬೇಕಲ್ವಾ, ನಹಿ ವೇದಾನಾಂ ಶಿಕ್ಷಾದ್ಯಂಗಾನಾಂಚ ಸಾಕ್ಷಾತ್ ಬ್ರಹ್ಮವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಸಂಭವತಿ. ಸಹಕಾರವಲ್ಲ ಸಾಕ್ಷಾತ್ವಲ್ಲಪ್ಪ, ಎರಡು ಅಲ್ಲ ಇದು. ಹಾಗಲ್ಲ, ಇವ್ರು ಹೇಳ್ತಾ ಇರೋದು ವೇದಾಧ್ಯಯನ ಮಾಡೋವನಿಗೆ ಮುಂದೆ ಚಿತ್ತಶುದ್ಧಿಯಾಗಿ ಭಕ್ತಿಯಾಗಿ ಆಮೇಲೆ ಬ್ರಹ್ಮಜ್ಞಾನಕ್ಕೆ ಬರುತ್ತೆ ಅಂತ ವೈರಾಗ್ಯ. ಸರಿ, ಬ್ರಹ್ಮವಿದ್ಯೆಗೆ ಸಾಕ್ಷಾತ್ವ ಅಲ್ಲ ಸಹಕಾರಿಯೂ ಅಲ್ಲ. ನಿಜ ಹೇಳಿದ್ರೆ ಬ್ರಹ್ಮವಿದ್ಯೆಗೆ ಜ್ಞಾನ ಆದ್ಮೇಲೆ ಯಾರು ಬೇಕಿಲ್ಲ, ಉತ್ಪತ್ತಿಗೂ ಸಾಕ್ಷಾತ್ ಸಹಕಾರಿನೂ ಅಲ್ಲ ಅಂತ ಹೇಳಿ. ಅಲ್ಲ ಪೂರ್ತಿಲ್ಲ, ಅಲ್ಲ ಎರಡೇ ಅಲ್ಲ ಹೇಳ್ತಾ ಇರೋದು, ಎರಡೇ ಅಲ್ಲ ಹೇಳ್ತಾ ಇರೋದು, ದೂರದಿಂದ ಇದೆ ಅಂತ ಹೇಳಿದ್ರು. ಹೌದು, ಇದೆರಡಲ್ಲ ಅಂತ, ಸಾಕ್ಷಾತ್ ಸಹಕಾರಿ ಅಲ್ಲ, ಆರಾಧ್ಯ ಇದೆ, ಪರಂಪರ ಇದೆ, ಅಯ್ಯೋ ಅಂತರಂಗ ಇದೆ, ಬಹಿರಂಗ ಇದೆ ಎಲ್ಲ. ವೇದಗಳಾಗಲಿ ಶಿಕ್ಷಾದ್ಯಂಗಗಳಾಗಲಿ ಆರಂಗಳಾಗಲಿ ನೇರವಾಗಿ ಬ್ರಹ್ಮಜ್ಞಾನಕ್ಕೆ ಜೊತೆಯಲ್ಲಿ ಸಹಕಾರಿ ಸಾಧನ ಅಂತಾಗಲಿ ಅಥವಾ ಶ್ರವಣಾದಿಗಳಂತೆ ನೇರವಾಗಿ ಆಗಲೇಬೇಕು ಅಂತಾಗಲಿ ಹೊಂದೋದಿಲ್ಲ. ಬರ್ದ ಯಾರಲ್ಲ ಶಮಾದಿ ಚೈತ್ಯದಲ್ಲಿ ಬರದೇ ಬಿಟ್ಟಿಯಾರ. ಬೇರೆ ಆಶ್ರಮಕ್ಕಿಂತ ಶಮದಮಾದಿಗಳು ಇನ್ನು ಹತ್ತಿರವಾದ ಸಾಧನ ಬ್ರಹ್ಮಜ್ಞಾನ. ವೇದಾಧ್ಯಯನ ವೇದಾಧ್ಯಯನ ಇದೆಯಲ್ಲ, ಅದು ಸಹಕಾರಿ ಸಾಧನವೂ ಅಲ್ಲ, ಇದು ಅಲ್ಲ ಅಂತರ್ಗ ಸಾಧನವೂ ಅಲ್ಲ, ಅದು ಅದರಿಂದ ಬರುತ್ತೆ. ವೇದಾಧ್ಯಯನದಿಂದ ಅವರಿಗೆ ಅಂತರ್ಗ ಸಾಧನ ಯೋಗ್ಯತೆ ಬರುತ್ತೆ. ಸರಿ, ಮೆಟ್ಲು ಈ ಕರ್ಮಯೋಗದಿಂದ ಉಪಾಸನೆ ಮಾಡ್ಕೊಳ್ಬೇಕು ಪುರುಷ ಮಾತ್ರ. ಸಹಪಠಿತಾನಾಮಪಿ ಪುರುಷ ಮಾತ್ರ ಆಶ್ರಮದ ಏನ್ ಮಾಡ್ಬಿಟ್ರು ಯುಕ್ತಿ ಕೊಡುವಾಗ ವೇದ ಸತ್ಯ ಆಯ್ತು ಹೇಳಿದ್ರೆ ಸಹಕಾರಿ ಸಾಧನ ಒಂದ್ ಸ್ವಲ್ಪ ಇದೆ, ಪರಂಪರಾ ಸಾಧನ ಇದೆ, ಆರಾಸ ಎಲ್ಲ ಸೇರಿಸಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನೀವು ಒಟ್ಟಿಗೆ ಹೇಳಿದ ಮಾತ್ರ ಎಲ್ಲ ಒಂದೇ ತರ ಅಂತ ಹೇಳ್ಬೇಡಿ ಅಂತ ಪೂರ್ವಕ್ಕೆ. ಸಹಪಠಿತ ಗುರುಕುಲದಲ್ಲಿ ವೇದ ಅಧ್ಯಯನ ಮಾಡ್ತಾನೆ, ಆಮೇಲೆ ನಿತ್ಯವಾಗಿ ಅಧ್ಯಯನವನ್ನು ಹೇಳ್ಕೊತಾನೆ. ಅಲ್ಲಿ ಭಗವದ್ ಭಕ್ತಿಯಿಂದ ಹೇಳ್ಕೊಂಡ್ರೆ ಅದು ಒಂದು ರೀತಿ ಆ ಕರ್ಮದ ಆಶ್ರಮ ಕರ್ಮ ಕರ್ಮಯೋಗವೇ. ಕರ್ಮಯೋಗ ಅಂದ್ರೆ ಅವರವರ ಕರ್ಮದಲ್ಲಿ ಕರ್ತವ್ಯದಲ್ಲಿ ಸೇರಿರೋದು. ಅಧ್ಯಾಯವನ್ನ ಭಗವ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಕರ್ಮಯೋಗ. ಹೌದು, ಸುಮ್ಮನೆ ಮಾಡಿದ್ರೆ ಕರ್ಮಯೋಗ ಆಗಲ್ಲ. ಹೌದು, ಯಾವ ಆಶ್ರಮ ಕರ್ಮೂ ಆಗಲ್ಲ. ಅಲ್ಲ, ಯತ್ಕರೋಶನೆ ಮಾಡ್ಬೋದು ಕರ್ಮಯೋಗ ನಾವು. ಹಾ, ಹೆಚ್ಚು ಜಾಯಸ್ತಿ ತರ ಯತ್ಕರೋಶಿರೋದು. ಹಾ, ಎತ್ಕರೋಸಿ ಎಲ್ಲದಕ್ಕಿಂತ ಮೇಲ್ಮಟ್ಟ ವ್ಯಾಪಕ ಮುಂದೆ ವ್ಯಾಪಕ ಇರಬಹುದು, ಆದ್ರೆ ಇದೇ ಹೆಚ್ಚು. ಎತ್ಕರೋಸಿ ಮುಂದೆ ಯಾವ್ದಾಗತ್ತೆ ನೀನು ಎಲ್ಲಿ ಬರೀ ಶಾಸ್ತ್ರೀಯವಾದ ಕ್ರಮ ಮಾಡಿದ್ರೆ ಅವನು ಎಲ್ಲವನ್ನು ಬರೀ ಶಾಸ್ತ್ರೀಯವಲ್ಲ ಮಾಡೋಷ್ಟು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನೆ, ಇನ್ನೂ ಮೇಲ್ಮಟ್ಟ ಆಯ್ತದ. ಇವನು ಬರೀ ಶಾಸ್ತ್ರೀಯ ಕ್ರಮ ಮಾತ್ರ ಮಾಡ್ತಾನೆ, ಬಾಕಿ ಎಲ್ಲ ನನ್ನ ಅಭಿಮಾನ ನಾನ್ ಮಾಡಿದೀನಿ ಮಾಡ್ತಿರ್ತಾನೆ ಮೇಲ್ಮಟ್ಟ ಅದು ಖಂಡಿತ ಮೇಲ್ಮಟ್ಟ. ಅದ್ರಲ್ಲಿ ನಿಮ್ಗೆ ಸಂಶಯವೇ ಇಲ್ಲ. ಮನುಷ್ಯನಿಗೆ ಶಾಸ್ತ್ರೀಯ ಕರ್ಮವನ್ನು ಕರ್ಮಯೋಗ ಮಾಡೋದು ಹೆಚ್ಚು, ಲೌಕಿಕ ಕರ್ಮವನ್ನು ಕರ್ಮಯೋಗ ಮಾಡೋ ಲೌಕಿಕ ಕರ್ಮವನ್ನು ನೀವು ಎತ್ಕರೋಶಿ ಶಾಸ್ತ್ರೀಯ ಕರ್ಮ ಆಗ್ಬಿಡ್ತಾರೆ. ಎತ್ಕರೋಶಿ ಶಾಸ್ತ್ರೀಯ ಕರ್ಮವೂ ಹೌದು, ಬರೀ ಶಾಸ್ತ್ರೀಯ ಕರ್ಮ ಅಷ್ಟೇ ಅಲ್ಲ, ಎಲ್ಲವೂ ಶಾಸ್ತ್ರೀಯ ಎಲ್ಲವೂ. ಅವನು ಬರೀ ಕರ್ಮಯೋಗ ಅಂದ್ರೆ ಶಾಸ್ತ್ರೀಯ ಕರ್ಮ ಮಾತ್ರ ಮಾಡ್ತಾನೆ, ಉಳಿದಿಲ್ಲ ನಾನ್ ಮಾಡ್ತೀನಿ ಕೊಡ್ತೇನೆ ನಂದು ನಾನು ಅಂತ. ಇವನು ಅಷ್ಟನ್ನು ಶಾಸ್ತ್ರೀಯ ಕರ್ಮ ಮಾತ್ರ ಅಷ್ಟನ್ನು. ಆಯ್ತಪ್ಪ, ಸಹಯೋಗ ಸಹಪಠಿತಾನಾಮಪಿ ಯಥಾಯೋಗಂ ವಿಭಜ್ಯ ವಿನಿಯೋಗ ಸ್ಯಾತ್ ಇತಿ ಚೇತ್ ಭಾಷ್ಯನ ಸಹಪಠಿತಾನಾಮಪಿ ಯಥಾಯೋಗ ಯಥಾಯೋಗಂ ವಿಭಜ್ಯ ವಿನಿಯೋಗ ಸ್ಯಾತ್ ಇತಿ ಚೇತ್. ಯಥಾಯೋಗ ಅಂದ್ರೆ ಯಾವ ಯಾವ್ದಕ್ಕೆ ಹೊಂದತ್ತೋ ಅದಕ್ಕೆ ಸೇರಿಸ್ಕೊಳ್ಳೋದು. ಜೊತೆಯಲ್ಲಿ ಹೇಳಿರ್ಬೋದು ವೇದಾಹ ಸತ್ಯಮ ಇದೆ, ಕೆಲವು ಸಹಕಾರಿ ಸಾಧನ ಇದೆ, ಕೆಲವು ಪರಂಪರಾ ಸಾಧನ ಇದೆ, ಕೆಲವು ಆರಾಧ ಅದಂತ ತಗೊಳ್ಳಿ. ಎಲ್ಲ ಒಟ್ಟಿಗೆ ಹೇಳಿದಾನೆ, ಎಲ್ರಿಗೂ ಒಂದೇ ನಂಬರ್ ಹಾಕ್ಬೇಡಿ. ಒಟ್ಟಿಗೆ ಕೂತವರೆಲ್ಲ ಒಂದೇ ಥರ ಅಂತ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆ ಇರುತ್ತೆ. ಹಾಗೆ ಹೇಳಿದೇನು ಮಾಡೋಣ ಅಂದ್ರೆ ನಾ ಅಂತರು ಅದಕ್ಕಿಂತ ಅವನ ದೃಷ್ಟ ನಾ ಅಲ್ಲ, ಇನ್ನೊಂದು ಅವನ ದೃಷ್ಟಾಂತ ಕೊಡ್ತಾನೆ. ಯಥಾ ಸೂಕ್ತವಾಕ ಅನುಮಂತ್ರಣ ಮಂತ್ರಾಣ ಯಥಾದೈವತಂ ವಿಭಾಗ ತಥಾ ತಪೋದಮ ಕರ್ಮ ಸತ್ಯಾದೀನಾಮಪಿ ಬ್ರಹ್ಮವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಇತಿ ಕಲ್ಪ್ಯತೆ. ಸೂಕ್ತ ವಾಕ್ಯದಲ್ಲಿ ಹೇಳಿರುವಂತಹ ಮಂತ್ರಗಳಿವೆ, ಅದರಲ್ಲಿ ಯಾವ್ಯಾವ ದೇವತೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ತಗೋಬೇಕಂತ ಎಲ್ಲಾ ದೇವತೆನೂ ಎಲ್ಲಾ ಕಡೆಯಲ್ಲೂ ಹೇಳಲ್ಲ.
ಎಲ್ಲ ಹೇಳಿದೆ. ಎಷ್ಟು ದೇವತೆ ಬರುತ್ತೋ ಅಷ್ಟನ್ನು ಆರಿಸ್ಕೋಬೇಕು. ಯಥಾ ದೈವತಂ ಯಥಾ ವಿಭಾಗ, ಇಲ್ಲೂ ಕೂಡ ತಪಸ್ಸು, ದಮ, ಕರ್ಮ, ಸತ್ಯ ಇತ್ಯಾದಿಗಳನ್ನು ಹೇಳಿದ್ದಾರೆ. ಬ್ರಹ್ಮವಿದ್ಯೆಗೆ ಹೇಗೆ ಹೇಗೆ ಅದು ಅಂಗ ಇದಾಗತ್ತೋ, ಉಪಕಾರಕವಾಗತ್ತೋ, ದೂರವೋ ಹತ್ರವೋ ಸಹಕಾರಿಯೋ ಹಾಗೆ ಮಾಡ್ಕೊಳ್ಳೋಣ. ಸಹಜವಾದ ಕಲ್ಪ್ಯತೆ. ಆದ್ರಿಂದ ನೀವು ಎಲ್ಲ ಹೀಗೆ ಅಂತ ಹೇಳಿ ಹೇಳ್ಬೇಡಿ, ಎಲ್ಲ ಸಹಕಾರ ಅಂತ ಹೇಳ್ಬೇಡಿ. ತದ್ವನಮ್ಮಂತ ಉಪಾಸನೆ ಮಾಡೋದು ಭಾವನೆ ಮಾಡೋದಾಯ್ತು. ಅದೇ ಪ್ರತಿಬೋಧ ವಿದಿತಂ ಮತಂ ಅನ್ನೋ ಕಡೆ ಪ್ರತಿ ಅರಿವು ಉಂಟಾಗ್ತಿರೋದು ಪರಮಾತ್ಮನಿಂದಾನೆ, ಈ ಅರಿವಿನ ಫಲರೂಪ ಪರಮಾತ್ಮನೇ ಅಂತ ವಿಚಾರ ಮಾಡ್ತಾ ಎಲ್ಲ ಪ್ರೀತಿನೂ ಪರಮಾತ್ಮಂದೇ. ಆದ್ರಿಂದ ಇದು ತದ್ವನ ಅನ್ನೋದಕ್ಕೆ ಪ್ರತಿಬೋಧ ಸೇರಿಸ್ಕೊಂಡ್ರೆ ಅದು ಉಪಾಸನೆ ಆಗದೆ ಜ್ಞಾನಕ್ಕೆ ನಾನಿಲ್ಲ, ಈ ಪ್ರೀತಿ ಎಲ್ಲ ಅವಂದೇ, ಈ ಅರಿವೆಲ್ಲ ಅವಂದೇ ಅಂತ ಯೋಚನೆ ಮಾಡಿದ್ರೆ ಅದು ಜ್ಞಾನಕ್ಕೂ ಆಗ್ಬೋದಲ್ವಾ? ಅಲ್ಲ, ಜ್ಞಾನ ಅನ್ನೋದು ಅಪ್ರಯತ್ನವಾಗಿ ವಸ್ತುತಂತ್ರವಾಗಿ ತಿಳ್ಕೊಂಡ್ಬಿಡ್ತಾನೆ. ಪ್ರತಿಬೋಧ ವಿಧಿ ಅನುಭವ ಅದು, ಇದು ಅದರದ್ದೇ ಆಧಾರದ ಮೇಲೆ ಇರುವಂತಹ ಒಂದು ಭಾವನೆ. ಈಗ ಪರಮಾತ್ಮನಿಗಾಗಿ ಎಲ್ಲೂ ಹೋಗಿ ಸೇರುತ್ತೆ ಅನ್ನೋದು ಪ್ರಪಂಚದಲ್ಲಿ ಇರೋ ಅನುಭವ. ಪರಮಾತ್ಮನ ಸ್ವರೂಪಕ್ಕೆ ಎಲ್ಲ ಜ್ಞಾನಗಳು, ಎಲ್ಲ ಪ್ರೇಮಗಳು ಸೇರತ್ತೆ ಅನ್ನೋದು ವಸ್ತುತಃ ಅನುಭವ ಜ್ಞಾನಿಗೆ. ಬಾಕಿಯವರು ಅದನ್ನು ಭಾವನೆ ಮಾಡ್ತಾನೆ ಅಷ್ಟೇ, ತಿಳ್ಕೊಂಡಿಲ್ಲ, ಅನುಭವ ಬಂದಿಲ್ಲ. ಅಲ್ಲ, ಬರೋದಕ್ಕೆ ಮಾರ್ಗ ಆಗಲ್ವಾ? ಮಾರ್ಗ ಆಗ್ಬಹುದು, ಅದು ಅವನ ಹಾಗೆ ಬಳಸಿದ್ರೆ, ಅವ್ನ ಲೌಕಿಕವಾಗಿ ಬಳಸ್ಕೊಂಡ್ರೆ ನಂಗೆ ಚೆನ್ನಾಗಿ ಎಲ್ರು ಬರಲಿ ಅಂತ ಹೇಳಿ ಭಗವಂತನ ಉಪಾಸನೆ ಮಾಡಿದ್ರೆ, ಎಲ್ಲ ದುಡ್ಡು ಕೊಡ್ಲಿ, ತಿಂಡಿ ತಂದ್ಕೊಡ್ಲಿ, ಸನ್ಯಾಸಿ ನಮ್ಗೆ ಎಲ್ರು ಊರ್ನ ಹೇಗಾಗ್ಬೇಕಾದ್ರು ಬಳಸ್ಕೋಬಹುದಲ್ಲ. ಅದ್ ಸರಿ. ಅಲ್ಲ, ನನಗೆ ಯಾವುದೇ ಸಾಮಾನ್ಯವಾಗಿ ಉಂಟಾಗೋ ಎಲ್ಲ ಕಾಮನೆಗಳು ಅಂದ್ರೆ ನನ್ನ ಪ್ರೀತಿಯಿಂದಾನೆ ಆಗ್ತಿರೋದ್ರಿಂದ ಕಾಮನೆಗಳು. ಅಲ್ಲಪ್ಪ, ನಿಮ್ ಯುಕ್ತಿ ಸರಿ, ಅನುಭವವೂ ಸರಿ, ಆದ್ರೆ ಉಪಾಸನೆ ಅನ್ನೋದು ಆ ಅಷ್ಟೇ ಅರ್ಥದಲ್ಲಿ ಇಟ್ಕೊಂಡಿರೋ ಉಪಾಸನೆ ಹೊರತು ಈ ಅನುಭವನೆಲ್ಲ ತಗೊಳ್ಬೇಕಾಗಿಲ್ಲ. ಅಲ್ಲಿ ವಿಧಿಮೋಕ್ಷ ಪರಾಣಿ ಅಂತ ಅಲ್ಲಿ ಎಲ್ಲ ಅಲ್ಲಿ ಹೋಗಿ ಸೇರಿಸಬೇಕು ಅಂತಿಲ್ಲ, ಪೈಲ ಬಂದು ಅದಕ್ಕೆ ಎಲ್ಲವನ್ನು ಮೋಕ್ಷ ಜೋಡಿಸಿ ಜಾಕ್ ಸೇರಿಸಬೇಕು. ಅಲ್ಲ, ಅವರು ಪರಂಪರೆ ಆಗ್ಬಹುದು, ಆಗ್ಬಹುದು ಪರಂಪರೆಯ. ಅಲ್ಲ, ತದ್ವನಮ್ಮನ ಒಂದು ಉಪಾಸನೆಯಿಂದ ಅವನಿಗೆ ಭಗವಂತನ ಭಕ್ತಿ ಬೆಳೆದು ತತ್ವಜ್ಞಾನ ಮುಂದೆ ಯೋಗ್ಯತೆ ಬರಬಾರದು ಅಂತಿಲ್ಲ. ಅದೇ ಹೇಳಿದ್ದು, ಈಗ ಅದೇ ಭಾಷೆಗಾರರು ಕಣ್ಣೆ ಮಾಡಿದ್ದು ವಾಯುವೇಗ ಶ್ವೇತಮಾಲ ಮೇಧ ಅಂತಂದ್ರೆ ಆ ಕಾಮನೆ ಮಾಡ್ತಾನೆ, ಆಮೇಲೆ ಅವ್ನಿಗೆ ಗುರು ಬರುತ್ತೆ, ಆಮೇಲೆ ಕಾಮ್ಯ ಕರ್ಮ ಅಲ್ಲ, ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಜೋಡಿಸಿ ಇಲ್ಲ ಜೋಡಿಸ್ಬೇಡ, ಅದಕ್ಕೆ ಸೇರಿ ಸಾಕು. ಕಾಮ್ಯ ಕರ್ಮ ಅಲ್ಲ, ಕಾಮ್ಯ ಕರ್ಮಕ್ಕೆ ಬರೋಲ್ಲ, ಕರೆಕ್ಟ್ ಇದಕ್ಕೂ ಬರಲ್ಲ, ಮಾಮೂಲಿ ಕರ್ಮಕ್ಕೂ ಬರಲ್ಲ. ಅಲ್ಲಪ್ಪ, ಇದು ಕೆಲವು ತಮ್ ಪ್ರೇಮಿತ್ಯರ್ಧಪಾ ಸೀತಾ ನಹಾಸ್ಯ ಪ್ರಿಯಂ ಪ್ರಮಾಯುಕಂ ಭವತಿ ಅಂತಿದೆ ವಾಕ್ಯ. ಪರಮಾತ್ಮನನ್ನೇ ಎಲ್ಲಕ್ಕಿಂತ ಅತ್ಯಂತ ಪ್ರಿಯ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಪ್ರಿಯವಾದದ್ದು ಕಳ್ಕೊಳ್ಳೋದಿಲ್ಲ ಅಂದ್ರೆ, ಇದು ವ್ಯಾವಹಾರಿಕ ಅರ್ಥವೋ ಪಾರಮಾರ್ಥಿಕ ಅರ್ಥವೋ? ಹೇಳಿದ್ರು ಕಾಮ್ಯವೋ ಕಾಮ್ಯವೋ ನಿತ್ಯವೋ ಕಾಮ್ಯವಾಗಿ ಹೇಳಿದ್ರು ಅನುಭವ. ಅದು ಪರಮಾತ್ಮನೇ ತನ್ನ ಸ್ವರೂಪ ಅಂತ ಅನುಭವ ಹೇಳ್ತಾ ಅವನು ತನ್ನ ಅನುಭವದಲ್ಲಿ ಎಲ್ಲವನ್ನು ಆತ್ಮಾಯ ನೋಡೋನಿಗೆ ಪ್ರಿಯವಾದ ಕಡೆ ಅನುಭವ ಉಪಾಸಿತ ಅನ್ನೋದು ಕಾಮ್ಯ, ನನಗೆ ಎಲ್ಲವೂ ಪ್ರಿಯ ಆಗ್ಬೇಕು ಮಾಡಿದ್ರೆ ಅವನು ಪ್ರಿಯ ಆಗತ್ತೆ ಅಂತ. ತದ್ವನಮಿತ್ ಉಪಾಸಿತ ಅಥವಾ ಉಪಾಸನ ಮಾಡಿದ್ರೆ ಏನ್ ಫಲ ಆಗತ್ತೆ? ಉಪಾಸನೆ ಫಲ. ನೀವ್ ಎಲ್ಲ ವಾಕ್ಯವನ್ನು ಜ್ಞಾನಕ್ಕೆ ತಗೊಂಡು ಜೋಡಿಸಿ ಅಂದ್ರೆ ಏನು ತಗೋತಾ ಇಲ್ಲ, ಜ್ಞಾನಕ್ಕೆ ತಗೋತಾ ಇಲ್ಲ, ಜ್ಞಾನ ಯೋಗ್ಯತೆ ಹೇಳ್ತಾ ಇದ್ದೀನಿ, ಜ್ಞಾನ ಅಂತ ಹೇಳ್ತಾ ಇಲ್ಲ ನಾನು. ಅದೇ ಹೇಳ್ತೀನಿ, ಜ್ಞಾನ ಯೋಗ್ಯತೆ ಬಾಯಿ ಬೇಕು ಜ್ಞಾನ ಯೋಗ್ಯ ಬರಲ್ಲ, ಜ್ಞಾನ ಯೋಗ್ಯತೆ ಇದು ನೀವು ಜೋಡಿಸ್ಬೇಕು ಅಂದ್ರೆ ಎಲ್ಲವನ್ನೂ ಜೋಡಿಸ್ಬೋದು ಭಕ್ತಿಗೆ. ನೀವು ಕೂತ್ಕೊಂಡು ಮಾಂಡವ್ಯದಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಜೋಡಿಸ್ದವ್ರು, ನೀವು ಇದನ್ನ ಜೋಡಿಸಕ್ ಬರಲ್ಲ ನಿಮ್ಗೆ, ಹೇಳಿದ್ರೆ ಜೋಡಿಸ್ತೀರಿ ನೀವು. ಮಾಂಡವ್ಯದ ವಿಷಯ ಬೇರೆ, ನೀನ್ ದೃಷ್ಟಾಂತ ಕೊಡ್ಬೇಡ. ಪ್ರಸ್ತುತ ಏನೋ ಭಕ್ತಿ ಅನ್ನೋದಿದೆ, ಭಕ್ತಿಗೆ ಅವಾಂತರ ಫಲವೂ ಉಂಟು, ಪರಮ ಫಲವೂ ಉಂಟು. ಅವಾಂತರ ಫಲಕ್ಕೋಸ್ಕರ ಮಾಡ್ತಾನೆ ಅಂತಲ್ಲ, ಅವಾಂತರ ಫಲ ತಾನಾಗಿ ಆಗತ್ತೆ. ಪರಮಾತ್ಮನೇ ತದ್ವನ ಅಂತ ಒಂದು ಪ್ರೇಮ, ಅದಕ್ಕೆ ಅವಾಂತರ ಫಲ ಲೋಕದವರು ಅವನನ್ನು ಇಷ್ಟಪಡಬಹುದು, ಅದು ಅವನು ಇಷ್ಟಪಟ್ಟಿಲ್ಲ ಆ ಫಲವನ್ನ. ಅವಾಂತರ ಫಲ ಇಲ್ಲಿ ಹೇಳುವುದು ಅದೇ ಮುಖ್ಯ ಫಲ, ಅವಾಂತರ ಫಲ ಬೇರೆ, ಮುಖ್ಯ ಫಲ ಬೇರೆ ಅಂತ ಹೇಳಿದಪ್ಪ ಇಲ್ಲಿ. ಯಾಕೆ ಇಲ್ಲಿ ಏನ್ ಹೇಳಿದ್ರು ಮುಖ್ಯ ಫಲ ಬೇರೆ ಹೇಳಿದ್ರ? ಪರಮಾತ್ಮ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರೆ ಹ್ಞೂ ನೀವ್ ಹೇಳ್ಬೇಡಿ ಸರ್, ಸುದ್ದಿ ಹಾಕಿ ತೋರಿಸಿ ನನಗೆ. ನೀವು ಹ್ಞೂ ಅಂದ್ಬಿಟ್ರೆ ಒಳ್ಳೆ ಕಥೆ ಆಯ್ತು, ನಾನು ಹೇಳಿದ್ರೆ ಹ್ಞೂ ಅಂತೀನಿ. ಈಗ ಬಾಯಿ ವ್ಯಕ್ತಿ ಅದೇ ಅರ್ಥ ಹೇಳ್ತೀನಿ ನೋಡ್ರಿ. ಈಗ ಅಲ್ಲಿರೋದು ಅಲ್ಲಿ ಅಲ್ಲಿ ತದ್ವನಂ ಉಪಾ, ಈಗ ಪ್ರೇಮೇತೃತಿ ಉಪಾಸೀತ ಇದೆಯಲ್ಲ ಅಲ್ಲೂ ಅಷ್ಟೇ, ನಹಾಸ್ಯ ಪ್ರೇಮ ಪ್ರೇಮಾಯ ಕಂಭವತಿಗೋಸ್ಕರ ಹೇಳಿಲ್ಲ ಅದು. ಪ್ರಿಯನಾಗಿದ ತದೇತ ಪ್ರೇಯ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯ ಸರ್ವಸ್ಮಾತ್ ಜರೆಯ ಮಹಾತ್ಮ ಅಂತ ಜ್ಞಾನ ಪ್ರಕರಣದಲ್ಲಿ ಬಂದಿರೋದು. ಈಗ ವೈಶ್ಯಾನರ ಉಪಾಸನೆ ಬಂದಿರೋದನ, ಅದು ಜ್ಞಾನವೋ ಉಪಾಸನೆ ಅಂತ ಕೇಳಿದ್ರೆ ಜ್ಞಾನವೇ ಜ್ಞಾನವೇ ಅದ ಉಪಾಸನೆ ಪ್ರಕರಣ ಉಪಾಸನೆ ಬಂದಿರೋದು. ಯಾಕೆ ಇಲ್ಲಿ ಮಾಂಡುಕ್ಯದಲ್ಲಿ ಉಪಾಸನೆ ಹೇಳಿದೆಯಲ್ವಾ, ಅಲ್ಲಿ ಉಪಾಸನೆ ಹೇಳಿದೆಯಲ್ವಾ, ಅದೇ ಹಾಗೆ ತಗೋ. ಅವಾಗ
ಇಲ್ಲ ಹಂಗಲ್ಲ, ಇದು ಅವಾಂತರ ಉಪಾಸನೆ. ಅವಾಂತರ ವಿಷಯ ಅಲ್ಲ, ವರ್ತಶ ಉಪಾಸನೆ ಹೇಳಿದ್ರು ಅಲ್ಲಿ ಭಾಷಿಕರು ತೋರಿಸಿದ್ರೆ ಯಾರಿಗೆ ಇದಾಗಲ್ವೋ ಆ ಮಂದಾಧಿಕಾರಿಗಳಿಗೆ ಅಂತ ಪೀಠಿಗೆ ಹಾಕೊಂಡು ತೋರಿಸ್ತಾ ಇದ್ದಾರೆ. ಸರಿಪ್ಪ, ಉಪಾಸನೆ ಮಂದಾಧಿಕಾರಿಗಳಿಗೆ ನಾನು ಒಪ್ಕೋತೇನೆ, ಆದ್ರೆ ಕಾಮ್ಯ ಉಪಾಸನೆ ಅಂತ ಏನಲ್ಲ ಅದು. ಅಲ್ಲ, ಎಲ್ಲ ಉಪಾಸನೆ ಕಾಮ್ಯವೇ. ಏ, ಭಕ್ತಿ ಎಲ್ಲ ಕಾಮ್ಯ ಅಲ್ಲ. ಉಪಾಸನೆ ಅನ್ನೋದೇ ಕಾಮ, ಕಾಮನೆ ಇಲ್ಲದೆ ಉಪಾಸನೆ ಮಾಡಕ್ಕಾಗಲ್ಲ. ಕಾಮ ಇಲ್ಲ ಅಂತಂದ್ರೆ ಅಲ್ಲ, ನಾ ಹೇಳ್ತೇವೆ ಉಪಾಸನ, ಉಪಾಸ್ಯ, ಉಪಾಸಕ, ಉಪಾಸ್ಯ, ಉಪಾಸನೆ ಅಂತ ತ್ರಿಪುಟಿ ಬಂದಷ್ಟು ಕಾಮ್ಯ ಅನ್ನೋದಕ್ಕೆ ಅರ್ಥ ನಿರ್ದಿಷ್ಟ ಕಾಮ್ಯ ಅಂತ ಅರ್ಥ. ನಿತ್ಯ ಕರ್ಮವು ಕಾಮ್ಯ ಅಂದ್ರೆ ಲೋಕದಲ್ಲಿ ನಿತ್ಯ ಕರ್ಮವು ಆ ಕಾಮನೆ ಆಗಲ್ಲ ಅಷ್ಟೇ. ಹಾ, ಅದೇ ಇನ್ನೂ ಒಂದು ವಿದ್ಯೆ ಕಾಮ ಕರ್ಮ ಇರುತ್ತೆ. ವಿದ್ಯಾ ಕಾಮ ಕರ್ಮ ಇರೋದ್ರೆ ಭಾವನೆ ಮಾಡಕ್ ಹೋಗಿರೋ ಅದನ್ನು ಒಪ್ಪತ್ತೆ, ಆದ್ರೆ ಕಾಮ್ಯ ಅಲ್ಲ. ಜ್ಞಾನಕ್ಕೆ ಜೋಡಿಸ್ಬೇಡಿ. ಭಕ್ತಿ ಧ್ಯಾನಕ್ಕೆ ಬರುತ್ತೆಪ್ಪ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಷ್ಟೇ, ಆಯ್ತು ಬಿಡು, ಮುಂದಕ್ಕೆ ಹೋಗೋಣ. ಚರ್ಚೆ ಬೇಡ. ಇಲ್ಲ ಏನೋ ಫಲ ಅಲ್ಲಪ್ಪ, ನೀವು ಬೇರೆ ಕಡೆ ಹೋಗಿ ತದ್ವನ ತದ್ವನ ಅವ್ರು ಚೆನ್ನಾಗಿದೆ ಹೋಗಿ ತಿರ್ಗಾಡಲ್ಲ, ಯಾತಕ್ಕೆ ಹೋಗ್ತೀರಾ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಹೋಗ್ಬಿಡ. ತ್ರಿಪುಟಿ ಇದೆ ಹೋಗ್ತಾ ಇದೀವಿ, ಯಾಕಿಲ್ಲ ಅಂದ್ರೆ ನೀವು. ಅದು ಇದು ಪರಮಾತ್ಮನೇ ತದ್ವನಂ, ಪರಮಾತ್ಮನೇ ಎಲ್ಲರಿಗೂ ಇಷ್ಟವಾದವನು, ಅವನ ಪ್ರೇಮೇ ಒಂದು. ಅದು ಎಲ್ಲ ಕಡೆಗೂ ಕರ್ಕೊಂಡು ಹೋಗುತ್ತೆ. ಈ ಪ್ರಹ್ಲಾದರಿಗೋ ಧ್ರುವನಿಗೋ ಏನೋ ಮೊದಲೇ ತತ್ವಜ್ಞಾನದ ಪ್ರೇಮ ಆಯ್ತಾ? ಏನಿಲ್ಲ, ರೂಪದ ಪ್ರೇಮ ಆಯ್ತು. ಧ್ರುವನಿಗಿಲ್ಲ ಧ್ರುವ ನಂತರದನು ಪ್ರಹ್ಲಾದನ್ ಜೋಗಿದೆ ಬೇರೆ. ಪರಮಾತ್ಮನ ಹೇಳಿದ್ರೆ ಅವನು ಬಾಕಿ ಸಣ್ಣ ವಸ್ತು ಕೊಡೋಲ್ಲ, ಸಣ್ಣ ವಸ್ತು ತಾನಾಗಿ ಬರೋದು, ತನ್ನನ್ ಕೊಡೋದೇ ಅವ್ನು ಮುಖ್ಯ. ಅವನಿಗೆ ನನಗೇನು ಹಾಗ ಅನ್ಸತ್ತಪ್ಪ, ನೀವು ಇಷ್ಟಪಟ್ರಿ. ನಾನು ಚಿಕ್ಕ ಹುಡುಗನಾಗಿದ್ದ, ಬಳಪಕ್ಕೆ ರಾಮನಾಮ ಜಪ ಮಾಡಿದನು ಸೀಸ್ಕಡ್ಡಿ. ಬಳಪ ಅಂದ್ರೆ ರಾಮ 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 ಜಪ ಮಾಡಿ ಬಳಪ ತಗೊಂಡೆ. ಆ ರಾಮನಾಮ ಬರೀ ಬಳಪ ಮಾತ್ರ ಕೊಡಿಸ್ತಾ ನನಗೆ. ಎಂಥ ಗುರುಗಳು ಸಿಕ್ಕಿದ್ರು ಅದೆಲ್ಲ ಹೇಳಕ್ಕಾಗಲ್ಲ. ಆಯ್ತಪ್ಪ, ನನಗ ಸಹಸ್ರಿ ಮಾಡ್ರಿ, ಯಾಕೆ ಬರ್ಲಿಲ್ಲ ನಾನು ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ ಗುರುಳೆ, ಇದನ್ನ ನಾವು ಒಪ್ಪೋದಿಲ್ಲ. ಭಕ್ತಿಯ ಶಕ್ತಿ ನಿನಗೆ ಅರ್ಥ ಆಗಿಲ್ಲ ಬಿಡು. ಇಟ್ಕೊಂಡು ಶ್ರದ್ಧೆಯಿಂದ ಮಾಡಿದಾಗ ಅವ್ನ ಗುಣಮಟ್ಟ ಕೆಳಗೆ ಮಾಡ್ತಾ ಮಾಡ್ತಾ ಆಸೆ. ಈಗ ಇಲ್ಲಿ ಎರಡಿದೆ ಅಂಶ, ಒಂದು ಭಕ್ತಿ ಮಾಡೋನು ಭಕ್ತಿ, ಇನ್ನು ಯಾರಲ್ಲಿ ಭಕ್ತಿ ಇಟ್ಟಿಯಾನೋ ಅವನು. ಈಗ ಒಬ್ಬ ಗುರುಗಳು ಭಾರಿ ಮಹಾತ್ಮರು, ಅವ್ರ ಹತ್ರ ಹೋಗಿ ಸೇವೆ ಮಾಡ್ತಾ ಇರ್ತಾನೆ. ಇವನ ಮನಸ್ಸಲ್ಲೇನು ಭಾರಿ ಯೋಗ್ಯತೆ ಇರೋ ಅವಶ್ಯಕತೆ ಇಲ್ಲ. ಗುರುಗಳಿಗೆ ಹೇಳ್ಕೊಂಡ್ರು ಆಗ್ಬಿಡುತ್ತೆ, ನಾವೆಂತ ಎಂಥದ್ದು ಕಲ್ತವರಲ್ಲ. ಗುರುಗಳ ಮಹಿಮೆ ಹಾಗೆ ಭಗವಂತನ ಕೊಟ್ರೆ ಯಾರು ತಡೀತಾರ? ಅಲ್ಲಿ ಒಂದ್ ಕಡೆ ಭಾಷ್ಯಕಾರ ಬರೀತಾರೆ, ಎತ್ತರ ಶಾಸ್ತ್ರಾರ್ಥದಲ್ಲಿ ಭಾವನೆ ಮಾಡ್ಕೊಳ್ಳಲ್ಲ. ವಾಚ್ಯ ಅದು ಶಾಸ್ತ್ರಾರ್ಥ ಮಾಡ್ಬೇಕಾದ್ರೆ ವಿಷಯ ಹೇಳ್ಬೇಕು. ನೀವು ಭಾವನೆ ತಗೊಂಡ್ಬಂದ್ರೆ ನಾ ಏನು ಮಾತಾಡಕ್ಕೆ ಬರಲ್ಲ. ಸರಿ, ಈಗ ಹೋಗೋಣ ಮುಂದಕ್ಕೆ. ಪ್ರಕೃತವೇ ಅಲ್ಲ ಅದು, ಅಪ್ರಕೃತ ವಿಚಾರ. ನಾನಿಲ್ಲಿ ಉಪಾಸನೆಯನ್ನಾಗ್ಲಿ ಜ್ಞಾನದಿದ್ದನ್ನಾಗ್ಲಿ ಕೇಳಿಲ್ಲ. ಸಾಮಾನ್ಯವಾದ ನನ್ನಂತ ಮಂದ ಮದ್ಮ ಮಧ್ಯಮಾಧಿಕಾರಿಗಳಿಗೆ ಅಥವಾ ಅಧಮಾಧಿಕಾರಿಗಳಿಗೆ ನಿತ್ಯ ಜೀವನದಲ್ಲಿ ಬೇಡ ಅಂದ್ರೂ ಕಾಮನೆಗಳು ಬರ್ತಾ ಇರೋದ್ರಿಂದ ಪ್ರತಿ ಕಾಮನೇನು ಒಂದು ಪ್ರೀತಿಯ ರೂಪ. ಆದ್ರಿಂದ ಈ ಪ್ರೀತಿ ಪರಮಾತ್ಮಂದೇ ಅಂತ ಯೋಚನೆ ಮಾಡಿ ಪ್ರತಿ ಸರ್ತಿನೂ ಈ ಅರಿವು ಏನ್ ಈ ಪ್ರೀತಿ ಇದ್ರ ಇಷ್ಟ ಅನ್ನೋ ಅರಿವು ಬರ್ತಾ ಇದೆ, ಇದು ಪರಮಾತ್ಮಂದೇ ಅಂತ ನಾವು ಯೋಚನೆ ಮಾಡಿದ್ರೆ ಒಳ್ಳೇದು. ನೂರಕ್ ನೂರು ಸಂದೇಹವೇ ಇಲ್ಲ. ಆದ್ರೂ ಪರಮಾತ್ಮನದೇನ್ ಪೂರ್ತಿ ಇರ್ಬೇಕು, ಕೊನೇಲ್ ಒಂದ್ಸಲ ಅಲ್ಲ, ಆರಂಭದಿಂದ ಕೊನೆವರೆಗೂ ಇರ್ಬೇಕು. ಹಾ, ನಾನು ಈಗ ಇದುವರೆಗೂ ಮಗುವಾಗಿ ಪ್ರೀತಿಸಿದೆ, ಈಗ ನಾನು ಪರಮಾತ್ಮ ಅಂತ ಏನು ಬದಲಾಯಿಸ್ಕೊಳಕ್ ಬರಲ್ಲ. ತಪೋದಮ ಕರ್ಮ ಸತ್ಯಾದೀನಾಮಪಿ ಬ್ರಹ್ಮವಿದ್ಯಾಶೇಷತ್ವಂ ತತ್ ಸಹಕಾರಿ ಸಾಧನತ್ವಂ ವಾ ಇತಿ ಕಲ್ಪ್ಯತೆ. ಆಯ್ತು, ವೇದಾನಾಂ ತದಂಗ ಚ ಅರ್ಥ ಪ್ರಕಾಶಕತ್ವೇನ ಕರ್ಮ ಆತ್ಮಜ್ಞಾನೋಪಾಯತ್ವಂ ಇತಿ. ವೇದಗಳು ವೇದಾಂಗಗಳು ಅದರ ಅರ್ಥ ಹೇಳೋದರ ಮೂಲಕವಾಗಿ ಅರ್ಥ ಪ್ರಕಾಶಕ ದ್ವಾರೇಣ ಕರ್ಮಕ್ಕೂ ಉಪಾಯ, ಆತ್ಮಜ್ಞಾನಕ್ಕೂ ಉಪಾಯ. ವೇದದಲ್ಲಿ ಕರ್ಮವನ್ನು ಹೇಳಿದೆ, ಉಪಾಸನೆಯನ್ನು ಹೇಳಿದೆ, ಜ್ಞಾನವನ್ನು ಹೇಳಿದೆ, ಎಲ್ಲಕ್ಕೂ ವೇದಾರ್ಥ ಅನ್ನೋದು ಬೇಕು. ಆದ್ರಿಂದ ಹೀಗೆ ಮಾಡಬಹುದು. ಏವಂ ಕ್ಷಯಂ ವಿಭಾಗೋ ಯುಜ್ಯತೆ ಅರ್ಥ ಸಂಬಂಧೋಪತ್ತಿ ಸಾಮರ್ಥ್ಯ. ಈ ರೀತಿ ಅಲ್ಲಿ ಹೇಳಿರೋದ್ರಲ್ಲಿ ಕೆಲವನ್ನ ಪರಂಪರಾ ಸಾಧನ ಮಾಡಿ, ಕೆಲವು ಸಹಕಾರಿ ಸಾಧನ ಮಾಡಿ, ಕೆಲವು ಸಹಕಾರಿ ಹೀಗೆ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಹೇಗೋ ಹೊಂದಿಸೋಣ ಅಂತ. ಬ್ರಹ್ಮಜ್ಞಾನಕ್ಕೆ ಎಲ್ಲವೂ ಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ. ಆದ್ರೆ ಅವ್ರು ಹೇಳಿದ್ರು ಪ್ರಕೃತದಲ್ಲಿ ಅದಿಲ್ಲ ಅಂತ. ಇಷ್ಟು ಹೇಳಿದ್ದು ತಪ್ಪು. ಯಾಕೆ ತಪ್ಪು ಅಂದ್ರೆ ಉಪನಿಷತ್ ಅಂದ್ರೆ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನವು ಫಲ ಕೊಡೋ ಯಾವುದು ಬೇಕಿಲ್ಲ.
ಫಲ ಕೊಡಬೇಕು ಅಂತ ಹೇಳಿದ್ನ. ಹಾ, ಬ್ರಹ್ಮಜ್ಞಾನ ಸಾಧನ ಅಂತ ಹೇಳಿದ್ರು. ಬ್ರಹ್ಮಜ್ಞಾನ ಪ್ರಾಪ್ತಿ ಅಲ್ಲ, ಬ್ರಹ್ಮಜ್ಞಾನ ಜೊತೆಲೆ ಫಲ ಕೊಡಬೇಕು ಅಂತ. ಫಲ ಆಗ್ಬೇಕು, ಬ್ರಹ್ಮಜ್ಞಾನದ ಫಲ ಆಗ್ಬೇಕಾದ್ರೆ ಇದೆಲ್ಲ ಇರಬೇಕು. ಆಗಲ್ಲ, ಬ್ರಹ್ಮಜ್ಞಾನದ ಫಲಕ್ಕೆ ಯಾರು ಬೇಡ. ಅಯುಕ್ತೇ, ಇದು ಯುಕ್ತಿ ಸರಿಯಲ್ಲ. ನಹ್ಯಂ ವಿಭಾಗೋ ಘಟನಾಂ ಪ್ರಾಂಚತಿ. ಘಟನಾ ಅಂದ್ರೆ ಯುಕ್ತಿ ಉಪಪತ್ತಿ ನಂಬರ್. ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ಅದು ಹೊಂದಾಣಿಕೆ ಆಗೋದಿಲ್ಲ. ನಾವು ಕನ್ನಡ ಹೇಳ್ತೀವಲ್ಲ, ಅದನ್ನು ಘಟನಾಂ ನ ಪ್ರಾಂಚತಿ ಅಂತ ಬರ್ತಾರೆ ಭಾಷೆಕಾರರ ಭಾಷೆ. ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ನೀ ಹೇಳ್ತಾ ಇರೋದು ಇಲ್ಲಿ ಹೇಳಿರೋದು ಎರ್ರ ಬಿರ್ರಿ ಹೇಳಿದ್ದಾರೆ. ಬ್ರಹ್ಮಜ್ಞಾನವನ್ನು ಹಿಂದೆ ಹೇಳಿದ್ದಾರೆ, ಆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತೂ ಹೇಳಿದ್ದಾರೆ. ಈ ಮಧ್ಯೆ ಇವುಗಳನ್ನು ಅದ್ರ ಜೊತೆ ಸೇರಿಸೋ ಬರೋದಿಲ್ಲ. ಸರ್ವಕ್ರಿಯಾಕಾರಕ ಫಲಭೇದ ಬುದ್ಧಿ ತಿರಸ್ಕಾರಿಣ್ಯ ಬ್ರಹ್ಮ ವಿದ್ಯಾ ಶೇಷಾಪೇಕ್ಷಾ ಸಹಕಾರಿ ಸಾಧನ ಸಂಬಂಧೋ ವಾ ಯುಜ್ಯತಿ. ಬ್ರಹ್ಮಜ್ಞಾನವು ತನ್ನ ಫಲವನ್ನು ಕೊಡೋದಕ್ಕೆ ಇದೆಲ್ಲ ಜೊತೆಲಿ ಇರಬೇಕು ಅಂತ ಹೇಳಿದ್ರೆ ತಪ್ಪು. ಇದು ಹೊಂದೋದಿಲ್ಲ. ಯಾಕೆಂದ್ರೆ ಸಕಲ ಕ್ರಿಯಾಕಾರಕ ಫಲಭೇದ ಬುದ್ಧಿ ಒಳಸೋಗತ್ತೆ ಜ್ಞಾನವಾದ್ಮೇಲೆ. ಕ್ರಿಯೆಯೂ ಇಲ್ಲ, ಕಾರಕವೂ ಇಲ್ಲ, ಫಲವೂ ಇಲ್ಲ. ಪ್ರಪಂಚವೆಲ್ಲ ಮೂರೇ, ಕ್ರಿಯಾ ಕಾರಕ ಫಲ. ಈ ಭೇದ ಬುದ್ಧಿಯನ್ನೇ ತಿರಸ್ಕಾರ ಅಂದ್ರೆ ಅಳಿಸಿ ಹಾಕೋದು. ತಿರಸ್ಕಾರ ಅಂದ್ರೆ ತಳ್ಳೋದು ಅಂತ ಅರ್ಥ ಅಲ್ಲ, ಒರೆಸ್ಬಿಡೋದು. ಇಷ್ಟು ಭೇದ ಬುದ್ಧಿಯನ್ನು ಒರೆಸುವಂತಹ ಬ್ರಹ್ಮ ವಿದ್ಯೆಗೆ ಇವುಗಳು ಅಂಗವಾಗಿ ಬರಬೇಕು ಅಂತಾಗಲಿ, ಇವುಗಳು ಜೊತೆಯಲ್ಲಿ ಇರಬೇಕು ಅಂತಾಗಲಿ, ಅಥವಾ ಇವುಗಳು ಸಹಕಾರಿ ಸಾಧನ ಸಂಬಂಧ ಯಾವುದು ಬೇಕಿಲ್ಲ. ಬ್ರಹ್ಮಜ್ಞಾನ ತಾನೇ ತಾನೊಂದೇ ಫಲವನ್ನು ಕೊಡುತ್ತೆ. ಫಲ ಕೊಡುತ್ತೆ ಅನ್ನೋದು ಉಪಚಾರವೇ, ಫಲ ಕೊಡಬೇಕಾಗಿಲ್ಲ ಅಲ್ಲೋ. ಬ್ರಹ್ಮಜ್ಞಾನವಾದ ಕೂಡ ಸಮಯದಲ್ಲಿ ಫಲ. ಆದ್ರಿಂದ ಇದು ಯಾವ ಸಹಕಾರಿ ಸಾಧನ ಸಂಬಂಧವೂ ಬೇಕಾಗಿಲ್ಲ. ಸರ್ವ ವಿಷಯ ವ್ಯಾವೃತ್ತ ಪ್ರತ್ಯಗಾತ್ಮ ವಿಷಯ ನಿಷ್ಠತ್ವಾಚ ಬ್ರಹ್ಮ ವಿದ್ಯಾಯ. ಎಲ್ಲಾ ವಿಷಯಗಳನ್ನು ಬಿಟ್ಟು ಹಿಂತಿರುಗಿ ಒಳಗಡೆ ಹೋದ ಪ್ರತ್ಯಗಾತ್ಮ ವಿಷಯದಲ್ಲೇ ನಿಂತವನಿಗೆ ಬ್ರಹ್ಮ ವಿದ್ಯೆ. ಪ್ರತ್ಯಗಾತ್ಮನೇ ವಿಷಯ, ಅದರಲ್ಲೇ ಕೊನೆ ಕಾಣುತ್ತೆ ಬ್ರಹ್ಮ ವಿದ್ಯೆ. ಬ್ರಹ್ಮಜ್ಞಾನ ಅಂದ್ರೆ ಎಲ್ಲ ತನ್ನ ತಾನಲ್ಲದನ್ನೆಲ್ಲ ತೊರೆದು ತೊರೆದು ಎಲ್ಲವನ್ನು ಸರಿಸಿ ದಬ್ಬಿ ಹೊರಗಡೆ ಕಳಿಸಿ ತಾನೇ ತಾನಾಗಿ ಉಳ್ಕೊಂಡ್ರೆ ಆಗ ನಾನೇ ಬ್ರಹ್ಮ ಅನ್ನೋ ಅನುಭವ ಗೊತ್ತಾಗ. ನೀವು ಎಷ್ಟು ಬಿಡೋಕೆ ಸಾಧ್ಯವೋ ಅಷ್ಟು ಬಿಟ್ಟಾಕ್ಬಿಡ್ರಿ, ಒಂಚೂರು ಉಳಿಸ್ಕೊಬಿಡ್ರಿ. ಎಲ್ಲವನ್ನು ಹೊರ ದಬ್ಬಿ ಅಷ್ಟು ವಿಷಯಗಳನ್ನು ಅನಾತ್ಮಗಳನ್ನು ತಳ್ಳಿಬಿಟ್ಟು ಕೇವಲ ಪ್ರತ್ಯಗಾತ್ಮನಲ್ಲೇ ಉಳಿಸ್ಕೊಂಡ್ರೆ ನೀವೇ ಬ್ರಹ್ಮ ಅನ್ನೋ ಅನುಭವ ಗೊತ್ತಾಗ. ಬ್ರಹ್ಮ ಅಂದ್ರೆ ಅಪರಿಚ್ಛಿನ್ನ, ಬ್ರಹ್ಮ ಅಂದ್ರೆ ದೇಶಕಾಲ ಪರಿಚಯ. ಈ ಉಪನಿಷತ್ನ ಹೇಳಿರೋ ಅಷ್ಟೋ ಪದವು ಆತ್ಮನ ಒಬ್ಬನಿಗೆ ಹೊಂದೋದು. ಅದಕ್ಕೆ ಮಾಂಡುಕ್ಯಲ್ಲಿ ಏನ್ ಮಾಡಿದ್ರು ಗೊತ್ತಾ, ಓಮಿತ್ಯ ರಖಂ ಬ್ರಹ್ಮ ಅಂತ ಶುರು ಮಾಡಿ, ಸರ್ವಂಖೇರಿ ನಮ್ಮ ಸರ್ವಂಖೇರಿ ಬ್ರಹ್ಮ ಎರಡು ಹೇಳಿ, ಆತ್ಮಾಚ ಬ್ರಹ್ಮ ಅಂತ ಯಾಕೆ ಹೇಳಿದ್ರು, ಎರಡಕ್ಕೂ ಜಾಯಿಂಟ್ ಕೊಟ್ರು. ಆತ್ಮನಲ್ಲೇ ಓಂ ಅನ್ನೋದಾಗೋದು, ಆತ್ಮನಲ್ಲೇ ಬ್ರಹ್ಮದು. ಆತ್ಮನಾಗಿ ತಿಳಿದು ಹೋದ್ರೆ ಆ ಓಂಕಾರ ಎಲ್ಲ ಆಗೋದಿಲ್ಲ, ಆತ್ಮನಾಗಿ ತಿಳಿದು ಹೋದ್ರೆ ಆ ಬ್ರಹ್ಮ ಎಲ್ಲವೂ ಆಗೋದಿಲ್ಲ. ಅದನ್ನ ಆತ್ಮನಲ್ಲೇ ಎಲ್ಲ ಸೇರಬೇಕು. ಅದಕ್ಕೆ ಆತ್ಮನಿಗೆ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಆತ್ಮನನ್ನೇ ವರ್ಣನೆ ಮಾಡಿದರು. ಅಂದ್ರೆ ಉಪನಿಷತ್ತು ಅನುಭವವನ್ನು ಹಿಡಿಯೋಕೆ ಬಹಳ ಉಪಾಯ ಮಾಡುತ್ತೆ. ಮೊದಲು ಏನೋ ಒಂಥರ ಹೇಳಿದ್ರೆ ಕಾಣುತ್ತೆ, ಮೆಲ್ಲ ಕರ್ಕೊಂಡು ನಿಮ್ಮ ಸ್ವರೂಪದಲ್ಲಿ ಕೂರಿಸ್ತಾರೆ. ಆದ್ಯ ಎಲ್ಲ ಬಿಡು, ಬಿಡಬೇಕಾದ್ದೆಲ್ಲ ತಳ್ಳು, ಬಿಟ್ಟರೆ ನಿನ್ ಗಟ್ಟಿ, ಹಿಡ್ಕೊಂಡ್ರೆ ಕೆಟ್ಟೆ. ಅದಕ್ಕೋಸ್ಕರವಾಗಿ ಭಾಷ್ಯಕಾರರು ಹೇಳ್ತಾರೆ, ಮೋಕ್ಷಮಿಚ್ಛನ್ ಸದಾ ಕರ್ಮ ತತ್ಫಲಸ್ಯ ಚ ನಿಶ್ರೇಯಸಸ್ಯ. ಆ ಫಲವಾದ ನಿಶ್ರೇಯಸ ಪರಮಾನಂದ ಮೋಕ್ಷ ಅನ್ನೋದು ಕೂಡ ಪ್ರತ್ಯಗಾತ್ಮ. ಯಾವ ಫಲವು ಯಾವ ಅಪೇಕ್ಷೆ ಇಲ್ಲ. ಬ್ರಹ್ಮವಿದ್ಯೆಯ ಫಲ ಅದು ಯಾವುದೋ ಮೋಕ್ಷ. ಮೋಕ್ಷಮಿಚ್ಛನ್ ಸದಾ ಕರ್ಮ ತ್ಯಜೇದೇವ ಸಸಾಧನ ತ್ಯಜತೈವ ಹಿ ತಜ್ಞೇಯಂ ತ್ಯಕ್ತು ಪ್ರತ್ಯಂಪರಂ ಪದಂ. ಮೋಕ್ಷ ಬೇಕು, ಬಂಧನ ಬೇಡ ಅಂದ್ರೆ ಕಾಮ ಬಂಧನಮೇ ವೇದಂ ಅಂತ ಮೊದಲು ಹೇಳಿದ್ರಲ್ಲ, ಕಾಮ ಬಂದ್ರೆ ಬಂಧನ ಬಂತು. ಬಹಳ ಜೋಪನಾಗಿರ್ಬೇಕು ಮನಸ್ಸಿನಲ್ಲಿ, ಕರಿ ಕಳ್ಳ ಬಂದು ಕೂತ್ಕೊಂಡ ಅಂದ್ರೆ ಕಟ್ಟಾಕದ ಅಂತ ಕಾಮ ಅಂದ್ಕೊಂಡು ಬಲವಾದ ಆ ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾನೆ ಹೊರಗಡೆಲೆ, ಹೊರಗಡೆ ಬಿಡೋಕೆ ಆಗಲ್ಲ. ಮೋಕ್ಷಮಿಚ್ಛನ್ ಸದಾ ಕರ್ಮ ತ್ಯಜೇದೇವ ಸಸಾಧನಂ. ಸಾಧನ ಸಹಿತವಾದ ಅಷ್ಟೂ ಕರ್ಮಗಳನ್ನು, ಲೌಕಿಕ ಕರ್ಮ, ಓದಿ ಕರ್ಮ ಎಲ್ಲವನ್ನು ಬಿಡಬೇಕು. ಶಾರೀರ ಸ್ಥಿತಿ ಮಾತ್ರವಾದ್ದು ಆಗ್ರಹ ಪೂರ್ವಾಗಿಲ್ಲ, ತಾನೇ ನಡ್ಕೊಂಡು ಹೋಗುತ್ತೆ. ತ್ಯಜತೈವ ಹಿ ತಜ್ಞೇಯಂ, ಬಿಡೋನಿಗೆ ಆ ಜ್ಞೇಯವಾದ ಆತ್ಮ ಗೊತ್ತಾಗೋದು. ತನ್ನೊಳಗಿರೋ ಆತ್ಮ ಈ ಕರ್ಮದಲ್ಲಿ ಮುಳುಗಿದವನು ಗೊತ್ತಾಗಲ್ಲ, ಕಾಮದಲ್ಲಿ ಮುಳುಗಿದವನು ಗೊತ್ತಾಗಲ್ಲ, ಈ ಹೊರಗಡೆ ಪ್ರಪಂಚದಲ್ಲಿದ್ದವನು ಏನ್ ಮಾಡಿದ್ರು ಗೊತ್ತಾಗಲ್ಲ.
ಅವನು ಬಿಡುವವನಿಗೆ ಚತುಹು ಯಾರು ಬಿಡ್ತಾ ಇದ್ದಾನೋ ಅವನಿಗೆ ಒಳದಲ್ಲಿರುವಂತಹ ನಿಜವಾದ ಸ್ಥಾನ ಅದು ಪ್ರತ್ಯ ಬಿಡ್ತಾ ಇದೆ ಹೋಗ್ತಾನಲ್ಲ ಅದು ಚತುಹು ತ್ಯಾಗ ಮಾಡುವವನ ಒಳಗಿನ ನಿಜವಾದ ಸ್ವರೂಪವೇ ಬ್ರಹ್ಮ ಒಳಗೆ ಕುತಿಯಾನೆ ಇನ್ನು ಹೊರಗಡೆ ಹುಡುಕಿದ್ರೆ ಎಲ್ಲಿ ಸಿಗತ್ತೆ ಅಂಥವನು ಹೊರಗಡೆ ಇರೋದು ಅಷ್ಟನ್ನು ಬಿಡಬೇಕು ಮೋಕ್ಷ ಬೇಕಾ ಬಂಧನ ಬೇಡ ಇನ್ನೊಬ್ಬರ ಅಧೀನ ಆಗೋದು ಬೇಡ ಅಂದ್ರೆ ಬಿಡು ಬಿಡೋದಲ್ಲಿ ಸಂತೋಷ ಪಡೋದು ಕಲಿ ಹಿಡ್ಕೊಳ್ಳೋದ್ರಲ್ಲಿ ಸಂತೋಷ ಪಟ್ಟರೆ ಪ್ರಯೋಜನ ಇಲ್ಲ ಹಿಡ್ಕೊಳ್ಳೋದು ಅನುಭವಿಸ್ದೆ ಅಂದ್ರೆ ಏನು ಅನುಭವಿಸೋಕೆ ಬರಲ್ಲ ಎಷ್ಟೇ ತಿಂದ್ರು ಹೊಟ್ಟೆಲಿ ಇಟ್ಕೊಳ್ಳೋಕೆ ಬರಲ್ಲ ಖಾಲಿ ಮಾಡ್ಲೇಬೇಕು ಖಾಲಿ ಆಗಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಗೊತ್ತಾಯ್ತದ್ರೆ ತ್ಯಾಗವೇ ನಿಜವಾದಂತಹ ಫಲ ಏನ್ ಭಗವಂತ ಇಡೀ ಪ್ರಪಂಚದಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿಯಾನೆ ಎಷ್ಟು ಬಿಡ್ತೀರೋ ಅಷ್ಟು ಆನಂದ ಎಷ್ಟು ಬಿಡ್ತೀರೋ ಅಷ್ಟು ಬಂಧನ ಇಲ್ಲ ಎಷ್ಟು ಬಿಡ್ತೀರೋ ಅಷ್ಟು ಸ್ವಾತಂತ್ರ್ಯ ಏನ್ ಬೇಕಾದ್ರೂ ಬಿಡೋಕ್ ರೆಡಿ ಅಂದ್ರೆ ಅವ್ನು ಪೂರ್ಣ ಸ್ವತಂತ್ರ ಅವನು ಅದೇ ಮುಖ್ಯವಾದ್ದು ತಸ್ಮಾತ್ ಕರ್ಮಣಾಂ ಸಹಕಾರಿತ್ವಂ ಕರ್ಮಶೇಷಾಪೇಕ್ಷಾವ ನ ಜ್ಞಾನಸ್ಯ ಉಪಪದ್ಯತೆ ಕರ್ಮಗಳು ಜೊತೆಯಲ್ಲಿ ಇರಲಿ ಕರ್ಮದ ಶೇಷಾಪೇಕ್ಷ ಅಂದ್ರೆ ಕರ್ಮವು ಅಂಗವಾಗಿರಲಿ ಅಥವಾ ಉಳಿದ ಸಾಧನಗಳಿರಲಿ ಅನ್ನೋದು ಜ್ಞಾನಕ್ಕೆ ಮಾತ್ರ ಹೊಂದೋದಿಲ್ಲ ಜ್ಞಾನ ತನ್ನ ಫಲ ತಾನೇ ಕೊಡುತ್ತೆ ಅತಃ ಅಸದೇವ ಸೂಕ್ತ ವಾಕಾನುಮಂತ್ರಣವದ್ ಯಥಾಯೋಗಂ ವಿಭಾಗ ಇತಿ ಸೂಕ್ತ ವಾಕಾನುಮಂತ್ರಣದಲ್ಲಿ ಹೇಗೆ ಆಯಾಯ ಮಂತ್ರಣದಲ್ಲಿ ಉಪಯೋಗಿಸ್ಕೊಂಡು ಬಳಸ್ಕೋತೀರೋ ಆ ರೀತಿ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೋ ಆ ಜ್ಞಾನದ ಜೊತೆಲಿ ಅದನ್ನೆಲ್ಲ ಅನುಷ್ಠಾನ ಮಾಡ್ರಿ ಅಂತ ಹೇಳಿ ತಪ್ಪೋ ಅದೆಲ್ಲ ಬರೋದಿಲ್ಲ ತಸ್ಮಾತ್ ಅವಧಾರಣಾರ್ಥ ತೈವ ಪ್ರಶ್ನ ಪ್ರತಿವಚನಸ್ಯ ಉಪಪದ್ಯತೆ ಉಪನಿಷದಂ ಭೋ ಬ್ರೂಹಿ ಕೇಳಿದ ಕೇಳಿದೇನೋ ಜ್ಞಾನ ಒಂದೇ ಸಾಕೋ ಅಂತ ಉಕ್ತಾತೆ ಉಪನಿಷದ ಬ್ರಹ್ಮಜ್ಞಾನವೇ ಸಾಕಪ್ಪ ಅಂತ ಹೇಳಿದಾಗಾಯ್ತು ಏನು ಬೇಡದಕ್ಕೆ ಇಷ್ಟಾರ್ಥಕ್ಕೆ ಆ ಎರಡು ವಾಕ್ಯಕ್ಕೆ ಇಷ್ಟಾರ್ಥ ಹೇಳೋದು ಇಷ್ಟು ಚರ್ಚೆ ಮಾಡಿದ್ರು ಪ್ರಶ್ನೆ ಏನೋ ಉಪನಿಷದಂ ಭೋನೋ ಬ್ರೂಹಿ ಅಂದ್ರು ಏನೋ ಬ್ರಹ್ಮಜ್ಞಾನ ಒಂದಾಗ್ಬಿಟ್ರೆ ಸಾಕ ಅಂದ್ರು ಆಯ್ತು ಮುಗೀತು ಅಂದ್ರು ಏತಾವತ್ತೇವ ಇಯಂ ಉಪನಿಷದ್ ಉಕ್ತ ಅನ್ಯನಿರಪೇಕ್ಷ ಅಮೃತತ್ವಾಯ ಈಗ ಹೇಳಿದ್ವಲ್ಲ ಬ್ರಹ್ಮಜ್ಞಾನ ಅಂತ ಆ ಉಪನಿಷತ್ ಅಷ್ಟೇ ಸಾಕು ಮತ್ತೊಂದರ ಅಪೇಕ್ಷೆ ಇಲ್ಲ ಆ ಬ್ರಹ್ಮಜ್ಞಾನವೇ ಅಮೃತತ್ವವನ್ನು ಕೊಡುತ್ತೆ ಅಂತ ಹಿಂಗ ಅರ್ಥ ಮಾಡಿದ್ದೀನಿ ಅಲ್ಪ ಪ್ರತ್ಯಕ್ಷ ನೋಡಿದ್ರೆ ಬೇರೆ ಅರ್ಥ ಮಾಡಿದ್ರೆ ಹಿಂಗ್ ಸುತ್ತ ಅರ್ಥ ಮಾಡ್ತಾರೆ ಇಲ್ಲಪ್ಪ ಪ್ರಶ್ನೆ ಮಾಡೋನಲ್ಲಿ ಸ್ವಾಮಿ ನೀವು ಉಪನಿಷತ್ತು ಬ್ರಹ್ಮಜ್ಞಾನ ಹೇಳಿದ್ರಲ್ಲ ಅಷ್ಟೇ ಸಾಕು ಅದಕ್ಕೆ ಏನಾದ್ರು ಜೊತೆ ಬೇಕು ಅನ್ನೋ ಅರ್ಥ ಇಟ್ಕೋಬೇಕು ಆ ಔಟಾತೆ ಉಪನಿಷತ್ ಅಂದ್ರೆ ಇಷ್ಟೇ ಸಾಕಪ್ಪ ಅದು ಬ್ರಹ್ಮಜ್ಞಾನವಾದ ಮೇಲೆ ಪ್ರಶ್ನೆ ಮಾಡಿರೋದ್ರಿಂದ ಆ ಪ್ರಶ್ನೆಗೆ ಆ ಅರ್ಥ ಬ್ರಹ್ಮಜ್ಞಾನ ಶುರುವಿಗೆ ಕೇಳಿದ್ರೆ ಅವರು ಸಾಧನಗಳೆಲ್ಲ ಬೇಕು ಅನ್ನೋರು ಬ್ರಹ್ಮಜ್ಞಾನ ಹೊರಟವನಿಗೆ ಹಿಂದಿ ಹೋಗ್ತದೆ ಮುಂದಿದೆ ತಸ್ಯೈ ತಪೋದಮಃ ಕರ್ಮೇದಿ ಪ್ರತಿಷ್ಠಾ ವೇದ ಸರ್ವಾಂಗಾಣಿ ಸತ್ಯಮಾಯತನಂ ಇಯಲ ಇಯಲ ಆಯ್ತು ನೀವು ಬರ್ತಿ ಚರ್ಚೆ ಬನ್ನಿ ನಾ ಒಂದು ಚರ್ಚೆ ಮಾಡಿದ್ರೆ ಮುಗಿಯಣಿದೆ ಆಯ್ತಾ ಮಂಗಳ ತಸ್ಯ ಅಂದ್ರೆ ಅವಳಿಗೆ ಅವಳಿಗೆ ಅಂದ್ರೆ ಯಾರಿಗೆ ಇಲ್ಲಿ ಅವಳು ಅವಳಿಗೆ ಅಂದ್ರೆ ಯಾರಿಗ ಉಪನಿಷದೆ ಇಲ್ಲಿರೋದು ಉಕ್ತಾತೆ ಉಪನಿಷತ್ ಅದನ್ನ ತಸ್ಯ ನೀವು ಬ್ರಹ್ಮವಿಜ್ಞಾನದು ಹೊಂದತ್ತೆ ಅರ್ಥ ಆದ್ರೆ ಆ ಉಪನಿಷತ್ ಸರಿ ಷಷ್ಠ್ಯರ್ಥ ಚತುರ್ಥಿ ಆ ಉಪನಿಷತ್ತಿಗೆ ತಪಸ್ಸು ಏಕಾಗ್ರತೆ ಅದಕ್ಕೋಸ್ಕರ ಹಠ ಮಾಡಿ ಕೂತ್ಕೊಳ್ಳೋದು ಅದು ದಮ ಇಂದ್ರಿಯಗಳ ಚಾಪನೆಲ್ಲ ಬಿಡೋದು ಅದು ಶಮವನ್ನು ಸೇರಿಸ್ಕೊಳ್ಳಿ ಅಂತಃಕರಣದ ನಿಗ್ರಹ ಕರ್ಮ ಶಾರೀರಿಕ ವಯವಾದಂತಹ ಕರ್ಮಗಳು ಅವನ ಕರ್ತವ್ಯವಾದಂತಹ ಕರ್ಮಗಳು ಏನಿದೆಯೋ ಅದು ಅದು ಪ್ರತಿಷ್ಠ ಆಧಾರ ಅದು ವೇದಾಹ ವೇದಗಳ ಅಧ್ಯಯನ ಉಳಿದ ಎಲ್ಲ ಅಂಗಗಳು ಸತ್ಯ ಅನ್ನೋದು ಹೆಚ್ಚಿನ ಆಯತನ ಭಾರಿ ಮುಖ್ಯವಾದ ಸತ್ಯ ಬಹಳ ಕಷ್ಟವಾದದ್ದೇ ಸತ್ಯ ಇಷ್ಟು ಜ್ಞಾನವಾಗೋಕ್ ಮುಂಚೆ ಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿರೋದು ಉಪಲಕ್ಷಣ ಇದಕ್ಕೆ ಎಲ್ಲ ಗೀತೆ ಇದೆಲ್ಲ ಬರುತ್ತೆ ಯಾಮಿಮಾಂ ಬ್ರಾಹ್ಮೀಂ ಉಪನಿಷದಂ ತವ ಅಗ್ರೆ ಅಬ್ರೂಮೇತಿ ತಸ್ಯೈ ತಸ್ಯಾಃ ಉಕ್ತಾಯಾಃ ಉಪನಿಷದಃ ಪ್ರಾಪ್ತ್ಯುಪಾಯ ಭೂತಾನಿ ತಪ ಆದೀನಿ ಈಗ ಬ್ರಾಹ್ಮಿ ಬ್ರಹ್ಮದ ಸಂಬಂಧಪಟ್ಟಂತಹ ಉಪನಿಷತ್ತಿಗೆ ಪಡೆಯುವುದಕ್ಕೆ ಸಾಧನ ಹೋಗುವಂತಹ ಮಾರ್ಗ
ಮೆಟ್ಟಿಲು ಮೆಟ್ಟಿಲು ಅದು ತಪಸ್ಸು ಮೊದಲಾದ ಇಲ್ಲಿ ಬಂದ್ರೆ ಹೇಳಿದ್ರೆ ಅದನ್ನ ಹೇಳ್ತೀವಿ. ಅದೇ ನೀವು ಸಾಧನೆ ಹೇಳಬೇಕು. ಇದನ್ನ ಎಲ್ಲ ಸಾಧನೆಗಳು ಮನುಷ್ಯ ಮಾತ್ರ ಹೊಂದತ್ತೆ, ವರ್ಣಾಶ್ರಮ ಅದನ್ನ ಇಟ್ಕೊಂಡಿಲ್ಲ. ವೇದಾಹ ಅಂದ್ರೆ ಪರಮಾತ್ಮನ ಹೇಳೋ ಸಾಹಿತ್ಯಗಳು ಅಂತ ಅರ್ಥ. ಯಾವ್ದು ಬೇಕಾದ್ರೂ ಆಗ್ಬಹುದು, ಅದೇನು ವೇದ ವಿಷಯ ತೋರಿಸೇತು ಅಧ್ಯಯನ ಮಾಡಬೇಕು ಅಂತಿಲ್ಲ. ನಿಜವಾಗ ಏನು ಶಬ್ದ ಭಕ್ತಿ ಬುದ್ಧಿ ಹಾಳ ಹೋಗ್ತಾರೆ. ವಿಶ್ವ ವಿಶ್ವ ಹಾಗನ್ಬಾರ್ದು. ಅತ್ಯಂತ ಗ್ರಂಥಭಾವಿತ ಬುದ್ಧಿ, ಅತ್ಯಂತ ಗ್ರಂಥಭಿತ ಬುದ್ಧಿ ನಿಶಕ್ಕೆನೇ ಅರ್ಥ ಜ್ಞಾನ. ಇವರೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ 12ನೇ ವಯಸ್ಸಲ್ಲಿ ಒಂದಷ್ಟು ಬಂದು ಒಳ್ಳೊಳ್ಳೆ ಗೀತಾ ಕಾರಿಕ ಅದೆಲ್ಲ ಕಲ್ತ್ಕೊಂಡು ಬಾಯಲ್ಲಿ ಹೇಳೋ ಹಾಗೆ ಮಾಡ್ಕೋಬೇಕಾಯ್ತು. ಒಂದು ಇಲ್ಲ, ಎಲ್ಲ ಬರೀ ಆಟ ಆಡ್ತಾ ಕಳೆದ್ಬಿಟ್ರು. ಏನೋ ದುಡಿಮೆ ಮಾಡ್ತೀವಿ ಅಂತಂದ್ರು. ಅಯ್ಯೋ ಇರೋ ಟೈಮೆಲ್ಲ ಹಾಳು. ಬಾಲ್ಯ ಕೊಟ್ಟಿರೋದೇ ವಿದ್ಯೆಗೋಸ್ಕರ ಅಲ್ವಾ? ಶೈಶವೇಭ್ಯಸ್ತ ವಿದ್ಯಾನಾಂ ಏನ್ ಚಿನ್ನ ಹೇಳಿದೆ. ಆ 8ನೇ ವಯಸ್ಸಿಂದ 24ನೇ ವಯಸ್ಸಿಗೆ ಕಲಿತಾರಲ್ಲ, ಅದು ಎಂಥ ಶಕ್ತಿ! ಅದು ಬ್ರಹ್ಮ ಪರಮಾತ್ಮ ಮೇಧಾಶಕ್ತಿ ನೆನಪಿನ ಶಕ್ತಿ ಎಷ್ಟು ಕೊಟ್ಟಿರ್ತಾನೆ. ಎಷ್ಟು ಗ್ರಂಥ ಕಲಿಬೋದೇಳ? 60 ಗಂಟೆ ಕೂತ್ಕೊಂಡು ಹೇಳಿದ್ರು ಮುಗಿದೇ ಇರೋ ಅಷ್ಟು ಗ್ರಂಥಗಳನ್ನು ಬಾಯಲ್ಲಿ ಕಲ್ತ್ಕೋಬಹುದು. ಒಳ್ಳೆ ಭಕ್ತಿ ಸಾಹಿತ್ಯ, ತತ್ವ ಸಾಹಿತ್ಯ, ಧರ್ಮಸಾಹಿತ್ಯ ಎಲ್ಲ ಶಾಸ್ತ್ರ, 5-6 ಭಾಷೆನೂ ಕಲ್ತ್ಕೋಬಹುದು, ಏನು ಕಷ್ಟ ಇಲ್ಲ. ಅದು ಕೇಳಿ ಕೇಳಿ ಕಲ್ತ್ಕೋಬೇಕು. ಅದು ಗುರುಗಳ ಹತ್ರ ಹೋಗ್ಬೇಕು. ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪುಸ್ತಕ ಓದ್ತೀವಿ, ರೆಕಾರ್ಡ್ ಕೇಳ್ತೀವಿ ಅಂತಾರೆ. ಅದ ಗಲೀಜು, ಅಡ್ಡದಾರಿ. ಇದು ವಿಜ್ಞಾನ ಬಂದೇ ಹಾಳು ಮಾಡ್ಬಿಡ್ತು. ಓ ಕಾಲು ಹಿಡಿಬೇಕು, ಗುರುಗಳ ಹತ್ರ ಕೂರ್ಬೇಕು, ಕಲ್ತ್ಕೋಬೇಕು. ಚೇತನ ಚೇತನ ಸೇರ್ಬೇಕಂದ್ರೆ ಚೇತನ ಚೇತನಕ್ಕೆ ಏನು ಪ್ರಯೋಜನ ಇಲ್ಲ. ಚೇತನ ಇನ್ನೊಂದು ಚೇತನ ಜೊತೆಯಲ್ಲಿ ಇದ್ರೆ ಅದಕ್ಕೊಂದು ಇದು ಬರುತ್ತೆ, ಕಳೆ ಬರುತ್ತೆ. ಏನೋ ನಮ್ಮ ಗುರುಗಳ ಅನುಗ್ರಹದಿಂದ ಆಮೇಲೆ ಹೋಗಿದ್ವಿ, ನಮ್ಗೆ ಇರೋ ಹಾಗೆ ಆಯ್ತು, ಅನುಕೂಲ ಆಯ್ತು ಅಲ್ವನಾ? ಎಲ್ಲ ನರಸೀಪುರದಲ್ಲೇ. ಏನ್ ಆನಂದವಾಯ್ತು, ಸುಮ್ಮನೆ ಬಿಟ್ಟು ಬಂದ್ಬಿಟ್ಟೆ, ಬಹಳ ಅನ್ಯಾಯ ಆಯ್ತು. ತಪಃ ಕಾಯೇಂದ್ರಿಯ ಮನಸಾನಾಂ ಸಮಾಧಾನಂ. ಮನಸಾಂ ಅಂತ ಮಾಡಿದ್ದಾರೆ, ದೇಹ ಇಂದ್ರಿಯ ಮನಸ್ಸುಗಳನ್ನ ಏಕಾಗ್ರತೆಯಿಂದ ಹತೋಟಿಯಲ್ಲಿ ಇಟ್ಟೋದು. ಇದು ಎಲ್ಲಿ ಮನಸ್ಸಿರ್ಬೇಕು ಅಲ್ಲೇ ಇರಬೇಕು, ಬೇರೆ ಕಡೆ ಯೋಚನೆ ಮಾಡಬಾರ್ದು. ಇದು ಹೋಗುತ್ತೆ, ಅದು ಹಾಳಾಗುತ್ತೆ. ಈಗ ಇಲ್ಲಿ ಕೂತ್ಕೊಂಡು ಊರಿಂದ ಯೋಚನೆ ಮಾಡಿದ್ರೆ ಊರಿಂದ ಏನೂ ನಡೆಯಲ್ಲ, ಇಲ್ಲಿ ಕೆಲಸವೂ ಆಗಲ್ಲ, ಎರಡೂ ಹಾಳು. ಅದನ್ನು ಮನಸ್ಸನ್ನು, ಇಂದ್ರಿಯಗಳನ್ನು, ದೇಹವನ್ನು ಆ ಜಾಗದಲ್ಲೇ ಇಟ್ಕೋಬೇಕು. ಅದನ್ನ ತಪಸ್ಸು ಅಂದ್ರು. ಮನಸ್ಸಶ್ಚೇಂದ್ರಿಯಾಣ ಅಂಚ ಐಕಾಗ್ರ್ಯಂ ಪರಮಂ ತಪಃ ತದ್ಯಗ್ರಂ ಸರ್ವಭೂತಾನ ಅಂದಿಲ್ವಾ ಗುರುಗಳೇ? ಸಾಕೇತ ಅವ್ರು ಹೇಳ್ದಂಗೆ ಬ್ರಹ್ಮಜ್ಞಾನ ಅನುಭವಾತ್ಮಕವಾಗಿ ಆಗ್ಬಿಟ್ಟಿದ್ರೆ ನಾನೇ ಎಲ್ಲ ನನ್ ಬಿಟ್ಟು ಇನ್ನೊಂದ್ ಏನು ಇಲ್ಲ ಅಂದಾಗ ಈ ಸಾಧನದ ಪ್ರಶ್ನೆ ಅವ್ನು ಕೇಳೋ ಸಾಧ್ಯತೆ ಇಲ್ಲ. ಬೆಳಗ್ಗೆ ಗುರುಗಳು ಹೇಳಿದ್ರಲ್ಲ ಇನ್ನೊಬ್ಬ ಶಿಷ್ಯ ಕೇಳ್ತಿದ್ದಾನೆ ಅನ್ನೋ ತರ ಆತರ ಇಟ್ಕೊಂಡ್ರೆ ಹೊಂದುತ್ತಲ್ವಾ? ಎರಡು ಪರಿಷತ್ತೆ ಕೇಳ್ದೆ, ಒಂದೇ ಮಾತು ಹೇಳಿದೆ. ಹೇಳ್ತಾ ಇರೋದು ಉಪನಿಷತ್ತು. ಉಪನಿಷತ್ತು ಹೇಳಿದ್ದಕ್ಕೆ ಅರ್ಥ ಮಾಡ್ಕೊಳ್ಳೋದೆ ಹೊರತು ಯಾರು ಕೇಳಿರ್ಬಹುದು, ಯಾವ ಶಿಷ್ಯ ಇರ್ಬಹುದು ಅಂತ ಹೆಸರಿಟ್ಟು ಅದಕ್ಕೊಂದು ಗುರುಕುಲ. ಅದಕ್ಕಲ್ಲ, ಶಿಷ್ಯನ ವಿಶ್ಲೇಷಣೆಗೋಸ್ಕರ ಅಲ್ಲ, ಅನುಭವಾತ್ಮಕ ಜ್ಞಾನ ಆದ್ಮೇಲೆ ಮತ್ತೆ ಪ್ರಶ್ನೆನೆ ಇಲ್ದೇ ಇರೋದ್ರಿಂದ ಅದೇ ಅಂತಿಮ. ಉಪನಿಷತ್ತು ಅನುಭವಾತ್ಮಕ ಜ್ಞಾನ ಆದ್ಮೇಲೆ ಅದಕ್ಕೆ ಸಾಧನ ಹೇಳ್ಬೇಕು ಅಂತ ಇಟ್ಕೊಂಡು ಆ ಅನುಭವಾತ್ಮಕ ಜ್ಞಾನಕ್ಕೆ ಮತ್ತಾವುದು ಜೊತೆಲಿ ಬೇಡ ಫಲ ಕೊಡಕ್ಕೆ, ಎರಡು ವಿಷಯ ಹೇಳ್ಬೇಕಾಗಿದೆ. ಜ್ಞಾನವು ತನ್ನ ಫಲ ಕೊಡೋದಕ್ಕೆ ಮತ್ತೇನು ಬೇಕಿಲ್ಲ ಅನ್ನೋ ಒಂದು ವಿಷಯ ಆತ್ಮಜ್ಞಾನ. ಇನ್ನು ಎರಡನೇದು ಆತ್ಮಜ್ಞಾನಕ್ಕೆ ಸಾಧನವನ್ನು ಮುಂದೆ ಹೇಳಬೇಕು. ಆದ್ರೆ ಉಪನಿಷದಂ ಭವನು ಬ್ರೂಹಿ ಅಂತ ಕೇಳಿದ್ದು ಬ್ರಹ್ಮಜ್ಞಾನ ಇಷ್ಟೇ ಆದ್ರೆ ಸಾಕ ಅನ್ನೋ ಅರ್ಥವೂ ಇದೆ. ಬ್ರಹ್ಮಜ್ಞಾನ ಒಂದೇ ಸಾಕಾ? ಉಪಾತೆ ಉಪನಿಷತ್ ಸಾಕು, ಅರ್ಥ ಬೇಕಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಶಿಷ್ಯನ ಪಾತ್ರ ಬರೀ ಕಲ್ಪನೆ ಮಾಡಿರೋದ್ರಿಂದ ಹಾಗೆ ಹೇಳೋದಕ್ ಸಾಧ್ಯತೆ ಇದೆ ಅಂತ. ಒಪ್ಪಲ್ಲ ಅರ್ಜುನ ಭೀಷ್ಮನ ಯುದ್ಧ ಆಯ್ತು, ಕೃಷ್ಣ ಎಲ್ಲ ಭೀಷ್ಮನಿಗೆ ಆಗಲ್ಲ. ಉಪನಿಷತ್ತು ಯಾವ ಅರ್ಥ ಇದೆಯೋ ಅಲ್ಲಿ ಏನಾದ್ರೂ ಬರೀ ನನ್ನ ಮನಸ್ಸಲ್ಲಿ ಏನಿಲ್ಲ, ಶಂಕರ ಹೇಳಿದ್ದನ್ನು ಹೇಳೋದು ಅಷ್ಟೇ. ನಮ್ಗೆ ನಿಮ್ ಮನ್ಸನ್ ಆಚಾರ್ಯ ಮನಸ್ಸಲ್ಲಿ ಏನಿದೆಯೋ ಶುಕಿ ಏನ್ ವಾಕ್ಯ ಹೇಳೋದಕ್ಕೆ ಅದೇ ಅರ್ಥನೇ. ಹಾಗಲ್ಲ ಹೇಳ್ಬೋದು. ದಮಃ ಉಪಶಮಃ. ದಮಃ ಉಪಶಮಃ, ದಮ ಅಂದ್ರೆ ಅಂತಃಕರಣವನ್ನ ಸಮಾಧಾನವಾಗಿ ಶಾಂತವಾಗಿ ಇಟ್ಕೊಳ್ಳೋದು. ಕರ್ಮ ಅಗ್ನಿಹೋತ್ರಾದಿ, ಆಯಾ ಆಶ್ರಮ ಧರ್ಮಗಳು, ಆಯಾ ವ್ಯಕ್ತಿ ಧರ್ಮಗಳು, ಆಯಾ ಕುಟುಂಬ ಧರ್ಮಗಳು, ಅಷ್ಟು ಆದಿಶಬ್ದದಿಂದ ನಿಮ್ ನಿಮ್ ಕರ್ತವ್ಯ ಅಷ್ಟು ನೀವು ಮಾಡಬೇಕು. ಈಶ್ವರಾರ್ಪಣ ಬುದ್ಧಿಯ ಅನುಷ್ಠೀಯಮಾನ ಸತ್ವಶುದ್ಧಯೇ ಭವತಿ ಫಲಾಭಿವೃದ್ಧಿ ವರ್ಜಿತ. ಒಳ್ಳೆ ಮಾತು ಶಂಕರ ಭಾಷಣ. ಏತೈರಿಹಿ ಸಂಸ್ಕೃತಸ್ಯ ಸತ್ವಶುದ್ಧಿ ದ್ವಾರ ತತ್ವಜ್ಞಾನೋತ್ಪತ್ತಿ ದೃಷ್ಟ.
ಶಂಕರ ದೃಷ್ಟ ಅಂತ ಬರಿಬೇಕಾದ್ರೆ ಅವ್ರು ಕಂಡಿದ್ದಾರೆ ಅಂತ ಅರ್ಥ. ಇವುಗಳಿಂದ ಅವು ಶಂಕರರಿಗಾಗಿದೆ ಅನ್ನೋದು ಸಂದೇಹವೇ ಇಲ್ಲ. ಈ ಸಾಧನಗಳಿಂದ ಸಂಸ್ಕೃತನಾದವನಿಗೆ ಅಂತಃಕರಣ ಶುದ್ಧಿ ಆಗ್ತಾ ಆಗ್ತಾ ತತ್ವಜ್ಞಾನ ಅನ್ನೋದು ಮನಸ್ಸಲ್ಲಿ ಉಂಟಾಗತ್ತೆ ಅನ್ನೋದು ಕಂಡಿದೆ ಅನುಭವದಲ್ಲಿ ನೀವು ತರ್ಕ ಮಾಡಬೇಡಿ, ಇದರಿಂದ ಇದು ಹೇಗಾಗತ್ತೆ ಅಂತ ಕೇಳಬೇಡಿ. ಆಗಿರೋ ಕಂಡಿದೆ ನೀ ದೃಷ್ಟೇ ಅನುಭವ. ದೃಷ್ಟಾ ಹಿ ಅಮೃತ ಅಮೃತಿತ ಕಲ್ಮಶಸ್ಯ ಉಕ್ತೇಪಿ ಬ್ರಹ್ಮಣಿ ಅಪ್ರತಿಪತ್ತಿ ವಿಪರೀತ ಪ್ರತಿಪತ್ತಿಶ್ಚ ಯಥಾ ಇಂದ್ರ ವಿರೋಚನ ಪ್ರಭೃತೀನಾಂ. ಕಲ್ಮಷ ಹೋಗದೆ ಹೋದ್ರೆ ಮೃದಿತ ಅಂದ್ರೆ ಪುಡಿ ಪುಡಿ ಆಗೋದು ಅಳಿಸೋದು ಅಂತ. ಕಲ್ಮಷವನ್ನ ಪುಡಿ ಪುಡಿ ಮಾಡದೆ ಅಳಿಸದೆ ಬ್ರಹ್ಮವನ್ನು ಎಷ್ಟೇ ಕೇಳಿದರೂ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ, ನಿದ್ದೆ ಬರುತ್ತೆ, ಬೇರೆ ಕಡೆ ಹೋಗುವ ಹಾಗಾಗತ್ತೆ, ತಪ್ಪಾಗಿ ತಿಳಿ ಹೋಗಾಗತ್ತೆ ಅಂತಂದು. ವಿಪರೀತ ಪ್ರತಿಪತ್ತಿ ಅಪ್ರತಿಪತ್ತಿ ಎರಡೂ ಉಂಟಾಗತ್ತೆ. ಹಾಗೆ ಇಂದ್ರನಿಗೂ ವಿರೋಚನಿಗೂ ಕೂರ್ಸಿ ಕೂರ್ಸಿ ಹೇಳಿದ್ರು ಏ ಶೋಕಡೆ ಪುರುಷೋ ದೃಶ್ಯತೆ ಅಂದ್ರೆ ಕಣ್ ಕಣ್ ನೋಡಕ್ ಹೋದ ಅಲ್ಲ. ಕಾಣ್ತಾ ಇದೆ ಅನುಭವದಲ್ಲಿ, ಅನುಭವದಲ್ಲಿ ಕಾಣುತ್ತೆ, ಎಲ್ಲಿ ಕಾಣತ್ತೆ ಅನುಭವ? ಅನುಭವ ಕಾಣೋ ಕಣ್ಣಿಗೆ ಕಾಣತ್ತೆ ಅನುಭವ. ಏ ಶೋಕಡೆ ಪುರುಷೋ ದೃಶ್ಯತೆ ಅಂತ ಸಾಕ್ಷಿ ಅಂತ ಇಂದ್ರನಿಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಪಾಪ, ನಮಗೆ ನಗು ಬರುತ್ತೆ ಅಲ್ವಾ? ಆಗಲ್ಲ ಇಂದ್ರ 100 ಅಶ್ವಮೇಧ ಯಜ್ಞ ಮಾಡಿ ಆ ಜಾಗಕ್ಕೆ ಹೋದವನು. ಆದ್ರೆ ಹೋದ್ಮೇಲೆ ಏನಾಗ್ಬಿಡ್ತು, ಭಾರಿ ಅಹಂಕಾರ ಬಂದ್ಬಿಡ್ತು, ಸ್ಟೇಟಸ್. ಅವನು 101 ವರ್ಷ ಬ್ರಹ್ಮಚರ್ಯ ಮಾಡ್ಬೇಕಾಗ್ತದೆ, ಎಷ್ಟು ಮಾಡಬೇಕು ಅಷ್ಟು ಭೋಗ ಇದ್ದವ್ರಿಗೆ ಜಾಸ್ತಿ, ಜಾಸ್ತಿ ದುಡ್ದವ್ರಿಗೆ ಜಾಸ್ತಿ ಗೋಳೆ ಕೊಡೋದು, ಕಮ್ಮಿ ಇದ್ದವ್ರಿಗೆ ಏನು ಇಲ್ಲ. ತುಂಬಾ ಜಾಸ್ತಿ ದುಡ್ದೆ ತುಂಬಾ ಜಾಸ್ತಿ ಬಿಡ್ಬೇಕು ಅಲ್ವಾ? ನಾ ತ್ಯಾಗ ಮಾಡೋಕೆ ಕೋಟಿ ಕೋಟಿ ದುಡ್ಡಿದ್ರೆ ಅಷ್ಟು ಬಿಟ್ಟು ಬರ್ಬೇಕು, ಏನು ಮಾಡಕ್ಕೆ ನಮ್ಗೆ ಏನು ಇಲ್ಲ, ಕಮ್ಮಿ ಬಿಡೋದು ಸುಲಭ. ತಪಾದಿಭಿಃ ಕೃತಸತ್ವ ಶುದ್ಧೇಃ ಮುಮುಕ್ಷೋಃ ಜ್ಞಾನಂ ಸಮುತ್ಪದ್ಯತೆ ಯಥಾಶ್ರುತಂ. ಈ ಜನ್ಮದಲ್ಲಾಗಲಿ ಗುರುಗಳು ಸಿಕ್ಕರೆ, ಗುರುಗಳು ಸಿಕ್ಕರೆ ಹೋದ್ರೆ ಇನ್ ಕಳೆದ ಜನ್ಮದಲ್ಲೋ ಮುಂದಿನ ಜನ್ಮಗಳಲ್ಲೋ ಮಾಡ್ತಾ ಇರ್ಬೇಕು, ತಿಕ್ತಾ ಇರ್ಬೇಕು, ತೊಳಿತಾ ಇರ್ಬೇಕು ಮನಸ್ಸನ್ನ. ಹೋಗ್ಬೇಕು ಮತ್ತೆ ಹೊರಗಡೆ ಹೋಗಿ ಕೊಳೆ ಮಾಡ್ಕೊಂಬರುತ್ತೆ, ಮತ್ತಿಕ್ಕೋದು ಮತ್ ಕೊಳೆ ಮಾಡ್ಕೊಂಬರೋದು. ಹೀಗೆ ಕಳೆದ ಜನ್ಮಗಳಲ್ಲೋ ಮುಂದಿನ ಜನ್ಮಗಳಲ್ಲೋ ಈ ಜನ್ಮದಲ್ಲೋ ಅನೇಕ ಜನ್ಮ ಸಂಸಿದ್ಧ. ಅಲ್ಲಿ ಭಾಷೆಗಾರನು ಬರೀತಾರೆ ಸಂಸ್ಕೃತ ಅಂತಾನೋ, ಸಂಸ್ಕೃತವಾಗಿ ಮಾಡಿದಂತಹ ಕರ್ಮಗಳಿಂದ ಅನೇಕ ಜನ್ಮ ಸಂಸಿದ್ಧ ಅಂತ. ಸುಮ್ಮನೆ ತುಂಬಾ ಜನ್ಮ ಆದ್ರೆ ಜ್ಞಾನ ಆಗಲ್ಲಪ್ಪ, ಜ್ಞಾನಕ್ಕೋಸ್ಕರ ಜ್ಞಾನಾರ್ಥಂ ಸಂಸ್ಕೃತಾನಾಂ ಅನೇಕೇಶಾಂ ಜನ್ಮನಾಮ ಅಂತ ಬರೆದಿದ್ದಾರೆ. ಅಂದ್ರೆ ತುಂಬಾ ಜನ್ಮಗಳಾಯ್ತು ಆದ್ರೆ ಜ್ಞಾನ ಕೊಟ್ಟು ಬಿಡ್ತೀನಿ ಅಂತ ಅಯ್ಯೋ ಪಾಪ ಅಂತ ಆಗಲ್ಲ, ಸ್ಯಾಂಕ್ಷನ್ ಮಾಡಲ್ಲ ಪರಮಾತ್ಮ. ಅಷ್ಟೂ ಜನ್ಮಗಳಲ್ಲೂ ಸಾಧನ ಮಾಡ್ತಾನೇ ಇರ್ಬೇಕು. ಒಳ್ಳೆ ಗುರುಗಳು ಸಿಕ್ಕರೆ ಒಂದೇ ಜನ ಅದು ಲೆಕ್ಕ ಇಲ್ಲ, ಅದು ಲೆಕ್ಕ. ಗುರು ಅತೀತೇಶು ಬಹುಶು ಜನ್ಮಾಂತರೇಶು ಬಹಳ ಜನ್ಮಗಳಲ್ಲಿ ತಪಾದಿಭಿ ಕೃತಸತ್ವ ಶುದ್ಧೇ ಮುಮುಕ್ಷೋ ಅಂತ ಅರ್ಥ. ತಪಸ್ಸು, ಒಳ್ಳೆ ಭಗವದ್ಭಕ್ತಿ, ಒಳ್ಳೆ ಅನುಷ್ಠಾನಗಳು, ತನ್ನ ಕರ್ತವ್ಯವನ್ನು ಈಶ್ವರಾರ್ಪಣ ಬುದ್ಧಿ ಮಾಡಿದ್ದು, ಇವುಗಳಿಂದ ಮಾಡಿ 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 ಚಿತ್ತಶುದ್ಧಿ ಆದವನಿಗೆ ಜ್ಞಾನ ಉಂಟಾಗತ್ತೆ ಯಥಾಶ್ರುತಂ. ಬರೆದು ಬಿಟ್ರು ಭಾಷ್ಯಕಾರರು ಏನು ಸಾಧನ ಅಂತ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವಿ ತಥಾ ಗುರೌ ತಸ್ಯೈತೇ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾಭಕ್ತಿ, ಯಾವ ಮಹಾತ್ಮನಿಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಇದೆ, ಅವನೇ ಬೇಕು ಅಂತ. ಅವನಿಂದ ಏನನ್ನು ಕೇಳಬಾರ್ದು ನೀವು, ಪ್ರಪಂಚದ ಯಾವುದೇ ಕಷ್ಟ ಪರಿಹಾರವನ್ನು ಕೇಳಬಾರ್ದು, ಇಷ್ಟ ಪ್ರಾಪ್ತಿಯನ್ನು ಕೇಳಬಾರ್ದು. ಆದ್ರೆ ಕೇಳಬಾರ್ದು ಅಂತ ಹೇಳಿ ಅವನ್ ಬಿಡಬಾರ್ದು, ಅವನೇ ನನ್ನವನು ಅನ್ನೋ ಒಂದು ಪ್ರೇಮ ಇರಬೇಕು. ಈ ನಮ್ಮವ್ರ ಹತ್ರ ನಾವೇನಾದ್ರೂ ಕೇಳಿದ್ರೆ ಆ ನಮ್ಮವರು ಅನ್ನೋದು ಸ್ವಲ್ಪ ಡಿಗ್ರೇಡ್ ಆಗ್ಬಿಡುತ್ತೆ. ಅಪ್ಪ ನಮ್ಮವನು, ಅಪ್ಪನಿಗೆ ಸೈಕಲ್ ಕೊಡಿಸು ಅಂದ್ರೆ ಅಪ್ಪನಿಗಿಂತ ಸೈಕಲ್ ಹೆಚ್ಚಾಗ್ಬಿಡುತ್ತೆ. ಯಾವುದನ್ನೇ ನೀವು ಬೇಡಿಕೆ ಇಟ್ಟರು ಆ ಬೇಡಿಕೆ ಆ ವ್ಯಕ್ತಿ ಎರಡು ಹೋಲಿಕೆ ಮಾಡಿದ್ರೆ ಇದು ಕಡಿಮೆ. ಏನು ಮಾಡಕ್ಕ, ಯಾರಿಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಹೆಚ್ಚಿನ ಪ್ರೇಮ ಇದೆಯೋ ಅದೇ ಬೇಕು ಅಂತ. ಇದು ಪರಾಭಕ್ತಿ ಅಂದ್ರೆ ಅನುಭವ ರೂಪವಾದ್ದಲ್ಲ, ಗೌಣಭಕ್ತಿಯಲ್ಲೇ ಹೆಚ್ಚಿನದು. ಗೌಣಭಕ್ತಿಯಲ್ಲಿ ಮೊದಲು ಪರಮಾತ್ಮನೂ ಬೇಕು, ಪ್ರಪಂಚ ವಸ್ತುಗಳೂ ಬೇಕು,
ಆಮೇಲೆ ಪರಮಾತ್ಮನೇ ಬೇಕು. ಪ್ರಪಂಚ ವಸ್ತುಗಳು ಅವನಿಗೆ, ಪರಪಂಚ ವಸ್ತುಗಳು ಬೇಡವೇ ಬೇಡ, ಪರಮಾತ್ಮನೇ ಬೇಕು. ಹಾಗೆ ಒಂದೊಂದಾಗಿ ಬಿಡಿಸ್ಕೊಳ್ಳೋದು, ಯಾವುದು ಹೆಚ್ಚು ಯಾವುದು ಕಡಿಮೆ ನಮ್ಮ ಮನಸ್ಸನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು. ನಂಗೆ ನಿಜವಾಗಿಯೂ ಅನಿಸಿದೆಯಾ ಅಂತ ಯಾರಾದರೂ ಏನಾದರೂ ತೋರಿಸ್ಬಿಟ್ರೆ ಬೇಕು ಅನಿಸ್ಬಿಡುತ್ತೆ. ಆ ಇಂದ್ರಿಯಗಳಿದೆಯಲ್ಲ ಮಹಾ ಚಪಲ, ತಿಂದ್ರಿ ತಿಂದ್ರಿ ಇದನ್ನು ಭಾಳ ಚೆನ್ನಾಗಿದೆ ನೋಡ್ರಿ ನಿಮ್ಗೆ ಗೊತ್ತಾಗಲ್ಲ ಕಣ್ರಿ ಅಂಥೇಳಿ ಇಂದ್ರಿಯ ಚಾಪಲ್ಯ ಹುಡ್ಸಿ ತಿಂದು ಹೊಟ್ಟೆ ಎಲ್ಲ ಕೆಟ್ಟೆ ಏನು ಮಾಡೋದು, ಇದಕ್ಕೆ ಓಡಬೇಕು. ಅರಗೋದಿಲ್ಲ ಅಂದರೆ ಓಡಬೇಕಂತ, ಎಷ್ಟು ತಿಂದಿದೀವೋ ಅಷ್ಟು ಸಂತೋಷ ಅಂತಿರಲ್ಲ, ಅದಕ್ಕಿಂತ ಜಾಸ್ತಿ ಕಷ್ಟಪಡಬೇಕು, ಆವಾಗ ತಿಂದದ್ದು ಹೋಗುತ್ತೆ. ಹೀಗೆ ಪರಮಾತ್ಮನಲ್ಲಿ ಪರಾಭಕ್ತಿ ಇದ್ದರೆ ಯಥಾ ದೇವೇ ತಥಾಪ್ಯಧಿಕ ಗುರು, ಪರಮಾತ್ಮನ ಎಷ್ಟು ಅದಕ್ಕಿಂತ ಹೆಚ್ಚಿನ ಪ್ರೇಮ. ಪರಮಾತ್ಮನ ಪ್ರೀತಿಸೋದು ಸುಲಭ, ಅದು ಇದ್ದದ್ದು ಸಿದ್ಧ ಪುರುಷ ಅವನು ಅಲ್ಲನ ಏನಾ ಇಲ್ಲ ಏನಾಗಿದ್ದ ಈಗ ಅದು ಇದ್ದದ್ದು ಎಂದೇ ನಾನು ಹೇಗೆ ಬರುತ್ತೆ ರಾತ್ರಿ ನಿಮ್ಗೆ ಬೇಗ ಎಬ್ಬಿಸ್ಬಿಟ್ರು 5:30 ನೋಡಿ ನಮ್ಮ ಬರೀ ದೋಷನೇ ಕಾಣುತ್ತೆ, ಬರೀ ಸಿಟ್ಟು ಇವರಿಗೆ, ಇವ್ರು ಆ ಥರ ಮಾಡ್ತಾರೆ, ಇವ್ರಿಗೆ ಹೀಗೆ ಮಾಡ್ತಾರೆ, ಇವರಿಗೂ ಪಕ್ಷಪಾತ ಈ ಥರ ಬರುತ್ತೆ. ಗುರುಭಕ್ತಿ ಮಾಡೋದು ಭಾಳ ಕಷ್ಟ. ಕೆಲವು ಸಲ ಏನಾಗುತ್ತೆ, ಗುರುವಲ್ಲಿ ಯೋಗ್ಯತೆ ಇಲ್ಲದೆ ಇದ್ರು ಶಿಷ್ಯನ ಭಕ್ತಿಯಲ್ಲೇ ಗೆದ್ದು ಬಿಡ್ತಾನೆ ಅವನು. ಗುರುಗಳದಷ್ಟು ಯೋಗ್ಯತೆ ಇರೋಲ್ಲ, ಆದ್ರೆ ಶಿಷ್ಯನಿಗೆ ಭಾರಿ ಭಕ್ತಿ ಇದೆ, ಆ ಭಕ್ತಿನ ಗೆಲ್ಲಿಸ್ಬಿಡುತ್ತವನು. ಹೋಗಬಹುದು ಬಹಳ ಶಕ್ತಿ, ಆದ್ರೆ ನಿಜವಾದ ಗುರು ಸಿಕ್ಕಿಬಿಟ್ರೆ ಏನ್ ಅಮೃತ. ತಸ್ಯ ಏತೆ ಕಥಿತ ಅರ್ಥ ಅಂತ ಉಪನಿಷತ್ ಹೇಳ್ತಾ ಇದೆ. ಇದುವರೆಗೂ ನಾವು ಉಪನಿಷತ್ನಲ್ಲಿ ಹೇಳಿದ್ವಲ್ಲ ಅಷ್ಟೂ ಅರ್ಥ, ಆ ಗುರುಗಳು ಹೇಳಿದ್ರೆ ಸಾಕು ಮನಸ್ಸನ್ನು ಹೊಡೆದು ಬಿಡುತ್ತೆ. ಅಂದ್ರೆ ಈ ಉಪನಿಷತ್ನಲ್ಲಿ ಇದೆ, ಇದು ಶ್ವೇತಾಶ್ವತದಲ್ಲಿ ಕಟ್ಟ ಕಡೆ ಮಂತ್ರ ಈ ಶ್ವೇತಾಶ್ವತರ ಉಪನಿಷತ್ ಅಲ್ವಾ, ಆರೇಖಂಡ ಇರೋದು. ಉಪನಿಷತ್ನಲ್ಲಿ ಹೇಳಿರೋ ಎಲ್ಲ ಅರ್ಥಗಳು ಕೂಡ ಅವನ ಮನಸ್ಸಲ್ಲಿ ಮಹಾತ್ಮ ಅವನಿಗೆ ತಾನಾಗಿ ನನ್ನ ಅರ್ಥ ನೋಡೋ ನನ್ನ ಅರ್ಥ ನೋಡೋದು ಉಪನಿಷತ್ತುಗಳು ಬರುತ್ತಂತೆ. ಗುರುವಾಕ್ಯದ ಅನುಗ್ರಹ ಎಷ್ಟು ಚೆನ್ನಾಗಿರುತ್ತೆ. ಜ್ಞಾನ ಉತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ, ಪಾಪವನ್ನು ಕ್ಷಯ ಮಾಡಿ 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 ಉತ್ಪತ್ತಿ ಆಗತ್ತೆ. ಅಲ್ಲಿ ಪಾಪಸ್ಯ ಅಂದ್ರೆ ಪುಣ್ಯಸ್ಯಾಪಿ ಅಂತ ಅರ್ಥ. ಕರ್ಮ ಯೋಗ ಮಾಡುವವನಿಗೆ ಪಾಪ ಕ್ಷಯವೂ ಆಗಬೇಕು, ಪುಣ್ಯಕ್ಷಯ. ಈ ಪುಣ್ಯಕ್ಷಯ ಕಷ್ಟ ಕಣ್ರೆ, ಪುಣ್ಯಕ್ಷಯ ಆದ್ರೆ ಸಂತೋಷ ಕೊಡೋ ಜಾಗ ಇದೆಯಲ್ಲ ದುಡ್ಡು, ಇದು ಅದು ಬಂದ್ಬಿಟ್ರೆ ತಪ್ಪಿಸ್ಕೊಳಕ್ಕಾಗಲ್ಲ, ಬೇಡ ಅನ್ನೋಕ್ಕಾಗಲ್ಲ, ಅದು ಇನ್ನೂ ಜಾಸ್ತಿ ಹಿಡ್ಕೊಳತ್ತೆ. ಪಾಪವಾದರೂ ಅಯ್ಯೋ ಕಷ್ಟ ಅಂತ ನಾವೇ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತೀವಿ, ಕ್ಲೇಶ ಹಾಕ್ಕೊಡತ್ತೆ. ಆದ್ರೆ ಪುಣ್ಯ ಆಗಲ್ಲ, ಇನ್ನೂ ಬಲವಾಗಿ ಹಿಡಿಯುತ್ತೆ. ಇತಿ ಶಬ್ದ ಉಪಲಕ್ಷಣತ್ವ ಪ್ರದರ್ಶನಾರ್ಥ ಕರ್ಮೇತಿ ಇದೆಯಲ್ಲ ಅಲ್ಲಿ ಇರೋ ಇತಿ ಶಬ್ದ ತಸ್ಯೈ ತಪೋ ದಮಃ ಕರ್ಮೇತಿ, ಇಷ್ಟೇ ನಾಕೆ ಅಲ್ಲ ಇನ್ನೂ ತುಂಬಾ ಇದೆ. ಇತ್ಯೇವ ಮಾದಿ ಅನ್ಯದಪಿ ಜ್ಞಾನೋತ್ಪತ್ತೇ ಉಪಕಾರಕಂ, ಇನ್ನೂ ಮೊದಲಾದ ಬೇಕಾದಷ್ಟು. ಅದಕ್ಕೋಸ್ಕರ ಸಾಧನ ಪ್ರಸ್ಥಾನ ಅಂತ ಭಗವದ್ಗೀತೆಯಲ್ಲಿ ಕ್ಷಣೇ ಕ್ಷಣೇ ಸಾಧನ ಹೇಳಿದ್ದಾರೆ. ಅಮಾನಿತ್ವ ಅದಂಭಿತ್ವ ಇತ್ಯಾದಿ ಉಪದರ್ಶಿತ ಭವತಿ, ಎಲ್ಲ ಕಡೆಯಲ್ಲೂ ಸ್ಪಷ್ಟವಾಗಿ ಈ ಸಾಧನ ಹೇಳಿದೆ. ಇದು ಒಂದು ಸಾಧನ ಬಹಳ ಕಷ್ಟ ಅಂತಂದ್ರೆ, ಈ ಭಕ್ತರ ಲಕ್ಷಣ ಹೇಳುವಾಗ ನಿರ್ವೈರ ಸರ್ವಭೂತೇಶು ಅಂತ ಹೇಳ್ತಾರೆ, ಅದು ಕಷ್ಟ. ಸರ್ವಭೂತ ಹಿತೇ ರಥಾ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ, ಅದು ಕಷ್ಟ. ಸಾಧನದಲ್ಲಿ ಯಾವ ಭೂತಗಳಲ್ಲೂ ದ್ವೇಷ ಬುದ್ಧಿ, ಯಾವ ಭೂತಗಳಿಗೂ ನೋವು ಮಾಡದೇ ಇರೋದಿದೆಯಲ್ಲ, ಬಹಳ ಕಷ್ಟ ಸಾಧನ. ಯಾರೋ ನಮಗೆ ತೊಂದರೆ ಕೊಟ್ಟು ಕೂಡ ಅವ್ರ ಮನಸ್ಸಿಗೆ ಯೋ ಈಗ ಕೊಟ್ರಲ್ಲ ಇವರಿಗೆ ಹೀಗಾಗಲಿ ಅನಿಸ್ಬಿಡುತ್ತೆ, ಬರಬಾರ್ದು ನಮ್ಮ ಮನಸ್ಸಲ್ಲಿ. ಬಹಳ ಅತ್ಯಂತ ತೀಕ್ಷ್ಣವಾದ್ದು. ಮಾಡಿಸ್ಬೇಕು, ನಿಮ್ ಕಡೆಯಿಂದ ಲೆಕ್ಕ ಇಡಬಾರ್ದು ನೀವು. ಕರೆಕ್ಟ್ ನೀವು ಹೇಳಿದ್ದು. ಇತ್ಯಾದಿ ಉಪದರ್ಶಿತಂ ಭವತಿ, ಈ ಗೀತೆಯಲ್ಲಿ ಹೇಳಿದಂತಹ ಎಲ್ಲಗಳನ್ನು ಅದ್ವೇಷ್ಟ ಸರ್ವಭೂತಾನಾಂ ಪ್ರತಿಷ್ಠಾ ಪಾದೌ ಪಾದಾವಿವ ಅಸ್ಯಾಹ, ಇವೆಲ್ಲ ಪ್ರತಿಷ್ಠೆಗಳು ಅಂದ್ರೆ ಪಾದಗಳ ಇದ್ದ ಹಾಗೆ ನೆಲೆ ಇದು. ತೇಷು ಹಿ ಸತ್ಸು ಬ್ರಹ್ಮವಿದ್ಯಾ ಪ್ರವರ್ತತೆ, ಈ ಸಾಧನಗಳು ಇದ್ರೆ ಆ ಬ್ರಹ್ಮವಿದ್ಯೆಯ ಉಪನಿಷತ್ ವಾಕ್ಯದ ಜ್ಞಾನದ ಅರ್ಥವೆಲ್ಲ ತಾನಾಗ ಆಗ್ತಾ ಹೋಗುತ್ತೆ. ಪ್ರತಿಷ್ಠತಿ ಪದ್ಭ್ಯಾಮಿವ ಪುರುಷ, ಹೇಗೆ ಕಾಲಿದ್ರೆ ನಿಂತ್ಕೊಳ್ತಾನೋ ಹಾಗೆ ಈ ಸಾಧನಗಳಿದ್ರೆ ಮೇಲೆ ಬ್ರಹ್ಮಜ್ಞಾನನು ನಿಂತ್ಕೊಳ್ತಾನೆ ಹೃದಯದಲ್ಲಿ ಅಂತ. ವೇದಾಹ ಚತ್ವಾರಃ
ಸರ್ವಾಣಿ ಚ ಅಂಗಾನಿ ಶಿಕ್ಷಾದೀನಿ ಷಟ್ ಧರ್ಮಜ್ಞಾನ ಪ್ರಕಾಶಕತ್ವಾತ್ ವೇದಾನಾಂ ತದ್ರಕ್ಷಣಾರ್ಥತ್ವಾತ್ ಅಂಗಾನಾಂ ಪ್ರತಿಷ್ಠಾತ್ವಂ. ನಾಲ್ಕು ವೇದಗಳು ಎಲ್ಲ ಆರು ಅಂಗಗಳು ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ವೇದಶಾಹು ಮನೀಷಿಣ. ಶಬ್ದ ಹೇಳ್ತೀಯ ಒಂದಾದ್ರೂ ಪೂರ್ತಿ ಆಗಿದೆಯಾ ನಿನಗೆ? ಆ ರಂಗ ಶಬ್ದ ಹೇಳ್ತಾರೆ ನಾಲ್ಕು ವೇದ ಶಬ್ದ ಋಗ್ವೇದ ಯಜುರ್ವೇದ ಸಾಮವೇದ ಆಯ್ತಲ್ಲ ನಾಲ್ಕು ವೇದ ಬಂತು. ಸಾಮಳ ಹಾಸ್ಯ ಮಾಡಿದೆ ಉಪನ್ಯಾಸದಲ್ಲಿ. ಏನ್ ತಮಾಷೆ ಮಾಡ್ತೀರಾ? ವೇದ ಅಂದ್ರೆ ಒಂದೊಂದು ವೇದ ನೂರಾರು ಶಾಖೆ ಇದೆ. ಒಂದೊಂದು ಶಾಖೆಯಲ್ಲಿ ಸಂಹಿತ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತಿದೆ. ಅಷ್ಟಧ್ಯಯನ ಮಾಡೋಕ ತರಗುಟ್ಟಿ ಹೋಗ್ತೀರಿ. ಪೂರ್ತಿ ವೇದಗಳನ್ನ ನಾವು ಕಲ್ತ್ಕೋತೀವಿ. ಅಲ್ಲ ನೀವು ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಪೂರ್ತಿ ಕಲ್ತ್ಕೋಬೋದಾಯ್ತು, ಯಾಕೆ ಮಾಡ್ಲಿಲ್ಲ? ಸಂಸ್ಕೃತನೇ ಕಲೀಲ ಕಣ್ರಿ ಹೆಣ್ಮಕ್ಳು. ಬಹಳ ಬೇಜಾರು, ಇಷ್ಟನೇ ಆಗ್ಲಿಲ್ವ ಸಂಸ್ಕೃತ ಬಾಲ್ಯದಲ್ಲೇ? ಯಾರು ಹೇಳ್ಕೊಡ್ಲಿಲ್ವಾ? ಬೇಡವಾದ ಹೊಟ್ಟೆ ಪಾಡಿನ ವಿದ್ಯೆ ನಮ್ ಗುರು ಹೇಳೋರು ಅಂತಂದ್ರು. ಹೊಟ್ಟರ್ಕ ಹೊಟ್ಟರ್ಕ ಅಂದ್ರೆ ಹೊಟ್ಟೆ ತುಂಬಿಸೋಕೋಸ್ಕರ ಕಲಿಯೋ ವಿದ್ಯೆ ಇದು. ಇನ್ನೇನು ಪ್ರಯೋಜನ ಇಲ್ಲ ಹೇಳಿದ್ರು. ಅದು ಗೌರವ ಬೇರೆ ಕಲ್ತವ್ರಿಗೆ. ಅಯ್ಯೋ ಎಂ ಎ ಪಿ ಎಚ್ ಡಿ ಮಾಡಿದ್ದಾರೆ, ಡಾಕ್ಟರೇಟ್ ಬಂದಿದ್ದಾರೆ, 2 ಲಕ್ಷ ಸಂಬಳ, 3 ಲಕ್ಷ ಸಂಬಳ, ಗೌರವ ಬೇರೆ ಕೊಡ್ತಾರೆ. ಹಾಳು ಹೇಳ್ಬಾರ್ದು. ಆಗ ನೀವೇನ್ ತಂದ್ಬಿಟ್ರೆ ಕಷ್ಟ ಆಗ್ಬಿಡತ್ ನನಗೆ. ನೀರ್ ತಗೊಂಬರ. ಜ್ಞಾನ ಪ್ರಕಾಶಕವಾಗಿರುವುದರಿಂದ ವೇದಗಳನ್ನ ಅವುಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ವೇದಾಂಗ ಕೊಡೋದು. ವೇದಾಂಗಗಳು ಪುಸ್ತಕ ಇಟ್ಕೊಂಡಿಲ್ಲ ನಿನ್ನ ಬಾಯಿ ತಂದ್ಕೊಳ್ಳೋದು ಎಲ್ಲಿದೆ? ಜೀರ್ಣ ಶ್ರೇಯ ಧೇನವ ಶ್ರೀ ರುದ್ರಸ್ವ ನಮ್ಯ ಭಗೋ ಯಾಜ್ಞ ಒಂದು ಕಡ ಪುಸ್ತಕ ಇಲ್ಲ ಕೊಡ ಇಲ್ಲಪ್ಪ. ನನ್ನ ಅವರ ಅವತ್ತ ಕೊಟ್ಟನಲ್ಲ ಪೂರ್ತಿ 180. ನೀವು ಮುಂದೆ ಕಲಿಯೋಕ್ ಹೋದ್ರಣ ಇನ್ನೇ ಹೇಳ್ಕೊಡೋದಿಲ್ಲ. ಇದು ಶಿಕ್ಷಾ ವ್ಯಾಕರಣ ಶಿಕ್ಷೆಯೇ, ಶಿಕ್ಷೆ ಅಲ್ಲಪ್ಪ, ಶಿಕ್ಷಾ ಅಲ್ಲ ಅಥವಾ ಶಿಕ್ಷಾ ಶಿಕ್ಷೆ ಕೊಡ್ತೀನಿ. ಶಂಕರ ಒಬ್ಬರು ಶಂಕರ್ ಹೇಳಿ ಬಿಟ್ಟಿದ್ರೆ ಎಲ್ಲ ಸಿಕ್ಕಬಿಡೋದು. ಇಷ್ಟ ಇಲ್ಲ ನನಗೆ ಶಂಕರ್ ಅವ್ರಿ. ಯಾರು ಕಂಪಲ್ಸರಿ? ಸ್ಕೂಲ ಬೇಡ ಅನ್ನದ? ಹಾ ಕಂಪಲ್ಸರಿ. ಯಾಕೆ ಹೋಗ್ಬೇಕು ಸ್ಕೂಲಿಗೆ? ಅಯ್ಯೋ ಪರಮಹಂಸರು ಸ್ಕೂಲಿಗೆ ಹೋಗಿದ್ರಾ? ಸ್ಕೂಲ್ ಕಂಪಲ್ಸರಿ. ಯಾರು ಹೇಳಿದ್ರು ನೀವು ಕಟ್ ಹಾಕೋದು ಬೇಡ ಬಂದೆ ಬರಕು ಬರೋದಿಲ್ಲ. ಅಮ್ಮ ಅಂತೂ ಕಳೆದು ಹೋದ ಮೇಲೆ ಚಿಂತೆ ನಮ್ದು, ಮುಂದಕ್ಕೆ ಚಿಂತೆ ಮಾಡೋದು ಪ್ರಯತ್ನ ಹೊರತು ಹೋದದ ಚಿಂತೆ ಪ್ರಯತ್ನ ಇಲ್ಲ. ಈ ವೇದಗಳ ರಕ್ಷಣೆಗೆ ವೇದಾಂಗಗಳು ಬಂದಿದೆ. ಆ ವೇದಾಂಗಗಳನ್ನ ಚೆನ್ನಾಗಿ ಕಾಪಾಡಬೇಕು ಅಂತ ಸರಿಯ ನಡೀತಾ ಇಲ್ಲ. ಅಥವಾ ಪ್ರತಿಷ್ಠಾ ಶಬ್ದಸ್ಯ ಪಾದ ರೂಪಕ ಕಲ್ಪನಾರ್ಥತ್ವ ವೇದಾಸ್ತಿತರಾಣಿ ಸರ್ವಾಂಗಾನಿ ಶಿರಾದೀನಿ. ಈಗ ಪ್ರತಿಷ್ಠಾ ಅನ್ನೋದನ್ನ ಪಾದ ಅಂತ ಇಟ್ಕೊಂಡ್ರೆ ಅಂಗಗಳು ಏನಿದೆ ಅಂಗಾನಿ ಪ್ರತಿಷ್ಠಾವಾ ಪ್ರತಿಷ್ಠಾ ಪ್ರತಿಷ್ಠಾ ಮುಂದಕ್ಕೆ ತಗೊಂಡ್ಬಿಟ್ರು. ಪ್ರತಿಷ್ಠಾ ವೇದ ಸರ್ವಾಂಗಾನಿ ಮಾಡಿಕೊಂಡು ಕರ್ಮೇತಿ ಅದನ್ನ ಬೇರೆ ಮಾಡಿ ಪ್ರತಿಷ್ಠಾ ಅನ್ನೋದು. ವೇದಗಳು ವೇದಾಂಗಗಳಲ್ಲಿ ವೇದಾಂಗಗಳನ್ನ ಕರ್ಮ ಪ್ರತಿಷ್ಠಾ ಅಲ್ಲ, ಹಿಂದಿಂದ ಪ್ರತಿಷ್ಠೆ ಕರೆಕ್ಟ್. ಹಿಂದಿಂದ ಕರ್ಮ ಅದೇ ಪಾದ ರೂಪಕ ಅಂದ್ರೆ ಅದೇ ಆದ್ರೆ ವೇದಗಳೆಲ್ಲ ತಲೆ. ವೇದ ಸರ್ವಾಂಗಾಣಿ ಅಂದ್ರೆ ವೇದಗಳು ಎಲ್ಲ ಅವಯವಗಳು ಅಂತ ಅರ್ಥ ಮಾಡಿದ್ರು. ವೇದಾಂಗಗಳು ಅಂತ ಮೊದಲು ಅರ್ಥ ಮಾಡಿದ್ರು. ಈಗ ವೇದಗಳು ಎಲ್ಲ ಅಂಗಗಳು ಅಂತ ಅರ್ಥ ಮಾಡಿದ್ರು. ಮೊದಲನೇ ಅರ್ಥ ಸರ್ವಾಂಗಾಣಿ ವೇದಾನಿ ಅಂತ, ಅಂಗಸಹಿತವಾದ ವೇದಗಳು. ಈ ಎರಡನೇ ಅರ್ಥ ವೇದಗಳೇ ಪುಳಿಯ ಅಂಗಗಳು. ಆ ಪುರುಷನ ಈಗ ಅರ್ಥ ಮಾಡಿದ್ರು. ಅಸ್ಮಿನ್ ಪಕ್ಷೆ ಶಿಕ್ಷಾದೀನ ವೇದ ಗ್ರಹಣೇನೇವ ಗ್ರಹಣ ಕೃತಂ ಪ್ರತ್ಯೇತವ್ಯಂ. ಈಗ ಅರ್ಥ ಹೇಳ್ಬಿಟ್ರೆ ಶಿಕ್ಷಾದಿಗಳು ಸೇರ್ಕೊಳ್ಳೋದೇ ಇಲ್ವಲ್ಲ ಅಂದ್ರೆ ವೇದಲ್ಲೇ ವೇದ ಶಬ್ದಲ್ಲೇ ತಗೊಂಬಿಡಿ. ವೇದಾಹ ಬಹು ಜನ ಇದೆಯಲ್ಲ, ವೇದಾಹ ವೇದಾಂಗಾನಿ ಇತ್ಯರ್ಥ. ಬ್ರಾಹ್ಮಣಾಹ ವಿವಿಧಿಶಂತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಅರ್ಥ ಮಾಡ್ಬಿಡೋದು ಅಲ್ವಾ? ವೇದ ಇಲ್ಲ ವೇದ ಬಿಡೋಕೇನು ಕಲ್ತಿಲ್ವಲ್ಲ, ಸನ್ಯಾಸ ಮಾಡೋಕೇನೋ ಕಲ್ತಿರ್ಬೋದು.
ಅಂಗಾನಿ ಗೃಹೀತೆ ಅಂಗಿನಿ ಗೃಹೀತ ಅಂಗಿನಿ ಗೃಹೀತೆ ಅಂಗಾನಿ ಗೃಹೀತಾನ್ಯೇವ ಭವಂತಿ ಒಬ್ಬ ಹುಡುಗನ್ನ ಕರ್ಕೊಂಬಾದ್ರೆ ಅವನ ಅವಯವಗಳು ತಾನೇ ಜೊತೆ ಬರುತ್ತಲ್ಲ ಹಾಗೆ ವೇದಗಳನ್ನು ತಗೊಂಬಂದ್ಮೇಲೆ ವೇದಾಂಗಗಳು ಜೊತೆಲಿ ತಾನೇ ಬರುತ್ತೆ ಅಂಗಿ ವೇದ ಅಂಗಗಳು ಶಿಕ್ಷಾ ಇತ್ಯಾದಿ ಶಿಕ್ಷಾ ಕಲ್ಪ ವ್ಯಾಕರ ನಿರುಕ್ತ ವೇದಗಳನ್ನ ಅಂತಂದ್ಮೇಲೆ ವೇದಾಂಗಗಳು ಆಯ್ತು ತದಾಯತ್ತತ್ವಾದ ಅಂಗಾನ ಅದರ ಅಧೀನವಾದ ಅಂಗಗಳನ್ನ ಅಷ್ಟೇ ನಿಲ್ಲಿಸ್ಬೇಡ ನೀವು ಓದೋಣ ಸತ್ಯ ಐದು ನಿಮಿಷ ಇಲ್ಲ ಮೂರು ನಿಮಿಷ ಸತ್ಯಮಾಯತನಂ ಯತ್ರ ತಿಷ್ಠತ್ಯ ಉಪನಿಷತ್ ಅದು ಆಯತನಂ ನಿಜವಾದ ಆಧಾರ ಯಾವುದು ಎಲ್ಲಿ ಉಪನಿಷತ್ತು ಬ್ರಹ್ಮಜ್ಞಾನವಿರುತ್ತೆ ಸತ್ಯ ಸತ್ಯ ಅನ್ನೋದು ಹೇಳೋ ಸತ್ಯ ಸತ್ಯದಲ್ಲಿರೋ ಪ್ರೇಮದ ಸತ್ಯ ಪರಮಾರ್ಥ ಸತ್ಯ ಎಲ್ಲವೂ ಅಷ್ಟೆ ಸತ್ಯಮಿತಿ ಭಾಷ್ಯಕಾರರು ಮಾತಿನ ಸತ್ಯನೇ ಹೇಳೋದು ಅಮಾಯಿತ ಅಕೌಟಿಲ್ಯಂ ವಾಗ್ಮನಃಕಾಯಾನ ಇಲ್ಲಿ ಅಮಾಯಿತ ಅಂದ್ರೆ ಮೋಸಗಾರನಾಗದೇ ಇರೋದು ಅಂತ ವಂಚನೆಯಲ್ಲಿ ಇರೋದು ಹೇಳೋದೊಂದು ಮಾಡೋದೊಂದು ಯೋಚಿಸೋದೊಂದು ಆಗ್ಬಾರ್ದು ಏನ್ ಯೋಚನೆ ಮಾಡ್ತಾನೋ ಏನ್ ಮಾತಾಡ್ತಾನೋ ಹಾಗೆ ನಡವಳಿಕೆ ಇರ್ಬೇಕು ಆರ್ಜವಂ ಪ್ರತಿಪದ್ಯ ಸ್ವ ಅಂತ ಧೃತರಾಷ್ಟ್ರ ಒಳಗೊಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡ್ಬೇಡ ಒಳಗೇನಿದೆಯೋ ಅದನ್ನೇ ಹೇಳು ಆಗಲ್ಲ ನನ್ ಮಕ್ಕಳು ದುಷ್ಟರು ಒಪ್ಕ ಇಲ್ಲ ಇಲ್ಲ ನನ್ ಮಕ್ಕಳು ನನ್ ಮಾತು ಕೇಳಲ್ಲ ನಾನು ನಮ್ಮ ಮಕ್ಕಳನ್ನ ಮಾತು ಕೇಳಿಸ್ತಾ ಇಲ್ಲ ಅಂತ ಹೇಳು ರಾಜನಾಗಿ ನನ್ ಮಕ್ಳು ಕೇಳಲ್ಲ ಅಂತೀಯ ಕ್ವಾಟ್ರ ನೋಡು ಎರಡ ಕುರುಳಪ್ಪನ್ ಬಡಿಯ ಅಮಾಯಿತ ಅಕೌಟಿಲ್ಯಂ ಕುಟಿಲತೆ ಇರದೇ ಇರೋದು ಕುಟಿಲತೆ ಇರೋದು ಅಂದ್ರೆ ಒಳಗಡೆ ಉದ್ದೇಶ ಬೇರೆ ಮಾತಾಡೋದ್ ಬೇರೆ ನಡ್ಕೊಳೋದು ಇನ್ನೊಂಥರ ಈ ರೀತಿ ವಾಂಗ್ ಮನಃಕಾಯ ಹಾ ಸರಿ ತೇಷು ಹಿ ಆಶ್ರಯತಿ ವಿದ್ಯಾ ಅಂಥ ಸತ್ಯವಾದ ವ್ಯಕ್ತಿ ಆರ್ಜವ ಸರಳವಾದ ವ್ಯಕ್ತಿ ಅಂಥ ವ್ಯಕ್ತಿಯಲ್ಲಿ ವಿದ್ಯೆ ಅನ್ನೋದು ಬಂದು ನಿಂತ್ಕೊಳತ್ತೆ ಏ ಅಮಾಯಾವಿನಃ ಸಾಧವ ನ ಅಸುರ ನ ಅಸುರ ಪ್ರಕೃತಿಷು ಮಾಯಾವಿಷು ಅಸುರ ಪ್ರಕೃತಿಷು ಅಸುರ ಪ್ರಕೃತಿಷ ನೀವು ಅಲ್ಲಿ ನೋಡ್ರಿ ಕನ್ನಡ ಇದೆಯಲ್ಲ ಅಸುರರ ಸ್ವಭಾವದ ಅದು ಎರಡಕ್ಕೂ ಆಗ್ಬಿಡತ್ತೆ ಆಸುರೀಚ ಸಹ ಪ್ರಕೃತಿಶ್ಚ ಅಸುರ ಪ್ರಕೃತಿ ಅಸುರಾಣಾಂ ಪ್ರಕೃತಿ ಎರಡು ಶಂಕರ ಭಾಷ್ಯಂ ಸಿರಿಯೋ ಶಾಂಕರಂ ಭಾಷ್ಯಂ ಸಿರಿಯ ಶಾಂಕರ ಭಾಷ್ಯ ಶಾಂಕರ ಭಾಷ್ಯ ಅಂತ ಹೇಳ್ತಾ ಇದ್ದೀವಿ ಶಂಕರ ಭಾಷ್ಯ ಆಗತ್ತಾ ಗೊತ್ತಿಲ್ಲ ಶಂಕರ ಭಾಷ್ಯ ಶಂಕರ ಷಷ್ಠಿ ಪುರುಷ ಶಂಕರ ಶಂಕರಾಣಾಮಯಂ ಶಾಂಕರಂ ಮೊದಲು ಶಂಕರ ವೇದಾಂತ ಸಾರ ಅಂತ ಗುರುಗಳು ಪ್ರಿಂಟ್ ಮಾಡಿದ್ರು ಈಗಿನವರು ಇಲ್ಲ ಇಲ್ಲ ಶಾಂಕರ ವೇದಾಂತ ಸಾರ ಆಗಬೇಕು ಅಂತ ತಿದ್ದಿದ್ರು ಹೀಗೆ ಅಮಾಯಾವಿಯಾದ ಸಾಧುಗಳಲ್ಲಿ ಮಾತ್ರ ವಿದ್ಯೆ ಇರುತ್ತೆ ಆಸುರ ಪ್ರಕೃತಿ ರಾಕ್ಷಸಿ ಪ್ರಕೃತಿ ಇರುವಂತಹ ಮಾಯಾವಿಗಳಲ್ಲಿ ಇರೋಲ್ಲ ಅಂತ ಆಸುರ ಪ್ರಕೃತಿ ಅಂದ್ರೆ ಇಂದ್ರಿಯಗಳಿಗೆ ಭೋಗ ಕೊಡೋದ್ರಲ್ಲೇ ಟೈಮ್ ಕಳೆಯೋದು ಅಲ್ಲಿ ಸುತ್ತೋಣ ಇಲ್ಲಿ ಸುತ್ತೋಣ ಅದು ತಿನ್ನೋಣ ಇದು ತಿನ್ನೋಣ ಅದು ನೋಡೋಣ ಇದು ನೋಡೋಣ ಈ ಕುತೂಹಲ ಇದೆಯಲ್ಲ ಪ್ರಪಂಚದ ಅದೇ ಆಸುರ ಪ್ರಕೃತಿ ಭೋಗ ರಾಕ್ಷಸಿ ಪ್ರಕೃತಿ ಅಂದ್ರೆ ಇನ್ನೊಬ್ಬರಿಗೆ ನೋವು ಮಾಡಿ ಸಂತೋಷ ಪಡೋದು ಕೆಲಸ ಕೆಡಬೇಕು ಆ ವಿಗ್ರಹ ಹುಡುಗಿ ಯಾರ್ದಾದ್ರೂ ಮದುವೆ ಆದ್ರೆ ಸೆಟ್ಲ್ ಆದ್ರೆ ಆ ಹುಡುಗಿ ಇಂಥವಳು ಅಂತವಳು ಅಂದ್ರೆ ಗುಟ್ಟಾಗಿ ಒಂದು ಕಾಗದ ಬರ್ಬೋದು ಕೆಟ್ಟ ಹಾಳಾಗ್ಬೋದು ಆ ಈಗ ಸರಿ ಇಕ್ಕಷ್ಟು ಜನ ಇದ್ದಾರೆ ಹಾಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಏನ್ ಮಾಡ್ಕೊಂಡಿರ ಅವರು ಸರ್ವ ಮದ್ದು ಹಾಕಿದ್ರೆ ಒಳ್ಳೇದಾಗತ್ತೆ ಏನ್ ಮಾಡ್ಕೊಂಡಿರಲ್ಲ ಅಂಥ ಕೆಟ್ಟ ಸ್ವಭಾವ ಇನ್ನೊಂದು ಆಯ್ತು ನಯೇಷು ಜಿಂಹಂ ಅನೃತಂ ನಮಾಯಾಚ ಇತಿ ಶ್ರುತೇ ಯಾರಲ್ಲಿ ಕುಟಿಲ ಇಲ್ಲವೋ ಯಾರಲ್ಲಿ ಸುಳ್ಳಿಲ್ಲವೋ ಯಾರು ಮೋಸಗಾರರಲ್ಲವೋ ವಂಚನೆ ಮಾಡೋದಿಲ್ವೋ ಅವರಲ್ಲೇ ವಿದ್ಯೆ ಇರುತ್ತೆ ತೇಷಾಮೇ ವೇಷ ಬ್ರಹ್ಮಲೋಕ ನಯೇಷು ಅಲ್ವಾ ಪ್ರಶ್ನ ತಸ್ಮಾತ್ ಸತ್ಯಮಾಯತನ ಮಿತಿ ಕಲ್ಪ್ಯತೆ ಅದನ್ನ ಸತ್ಯವನ್ನೇ ಆಯತನ ಅಂತ ಹೇಳಿದಿವಿ ತಪಾದಿಶ್ವೇವ ಪ್ರತಿಷ್ಠಾತ್ವೇನ ಪ್ರಾಪ್ತಸ್ಯ ಸತ್ಯಸ್ಯ ಪುನಃ ಆಯತನತ್ವೇನ ಗ್ರಹಣಂ ಸಾಧನಾತಿಶಯತ್ವ ಪ್ರದರ್ಶನಾರ್ಥಂ ಜ್ಞಾಪನಾರ್ಥಂ ಅಲ್ಲ ಹಿಂದೆ ತಪಾದಿ ಪ್ರತಿಷ್ಠಾ ಅಂತ ಹೇಳಿದಾಗಲೇ ತಪಸ್ ಅಲ್ಲಿ ಏನಿದೆ ತಪಸ್ಸು ನಾಲ್ಕು ಕರ್ಮ ತಸ್ಸಿ ತಪೋ ದಮ ಕರ್ಮೇತಿ ಪ್ರತಿಷ್ಠಾ ಅಂತ ಹೇಳಿದಾಗ ತಪ ಆದಿಗಳಲ್ಲೇ ಸತ್ಯ ಬಂತು ಆದ್ರೂ ಕೂಡ ಪುನಃ ಸತ್ಯವೇ ಆಯತನ ಅಂತ ಮತ್ತೊಂದ್ಸಲ ಹೇಳಿದ್ರಿಂದ
ಹೆಚ್ಚಿನ ಸಾಧನ ತಪಸ್ಸು ಮುಂತಾದ ಎಲ್ಲಕ್ಕಿಂತಲೂ ಸತ್ಯವನ್ನು ಹೇಳೋದು. ಅದ ಅದ ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ ಅಶ್ವಮೇಧ ಸಹಸ್ರಾಚ ಸತ್ಯಮೇಕಂ ವಿಶಿಷ್ಯತೆ ಸತ್ಯಮೇವ ವಿಶಿಷ್ಯತೆ ಆಗ್ಬೋದಾಯ್ತು. ಅಶ್ವಮೇಧ ಸಹಸ್ರದ ಪುಣ್ಯ ಒಂದ್ ಕಡೆ, ಸತ್ಯವನ್ನು ಹೇಳುವಂತಹ ಪುಣ್ಯ ಎರಡು ತಕ್ಕಡಿಲಿ ಇಟ್ಟರೆ ಸಾವಿರ ಅಶ್ವಮೇಧದ ಪುಣ್ಯಕ್ಕಿಂತ ಸತ್ಯ ಹೇಳುವ ಪುಣ್ಯವೇ ಹೆಚ್ಚು. ಜೀವನದಲ್ಲಿ ಎಂಥ ನಷ್ಟ ಆಗಲಿ, ಎಂಥ ಅವಮಾನ ಆಗಲಿ, ಎಂಥ ಕೆಡಕಾಗಲಿ, ಸುಳ್ಳು ಹೇಳಲ್ಲ, ಅದ್ ನೀವು ಮಾಡಿದ್ರೆ ದಾಟ್ಕೋತೀರಿ. ಭಾರಿ ಕಷ್ಟ ಅದು. ಓಂ ಆಪ್ಯಾಯಂತು ನಾಳೆ.